ಬೊಂಬಾಟ್ ಭೋಜನದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂತ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಅಮ್ಮ ನಮಸ್ಕಾರ, ಆರೋಗ್ಯ ಆಹಾರ ವಿಭಾಗಕ್ಕೆ ಸ್ವಾಗತ. ಇವತ್ತೇನು ಹೇಳ್ಕೊಡ್ತೀರಮ್ಮ ನನಗೆ? ಮ್ಯಾಂಗೋ ಬನಾನಾ ಕರ್ಡ್ ಸಲಾಡ್ ಮಾಡೋಣ. ಮ್ಯಾಂಗೋ ಬನಾನಾ ಕರ್ಡ್ ಸಲಾಡ್, ಓಕೆ, ಲುಕ್ಸ್ ವೆರಿ ಡಿಫ್ರೆಂಟ್. ಏನೇನು ಬೇಕಮ್ಮ ಅದಕ್ಕೆ? ಮಾವಿನ ಹಣ್ಣು, ಬಾಳೆಹಣ್ಣು, ಮೊಸರು, ಹಸಿ ಮೆಣಸಿನಕಾಯಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ಉಪ್ಪು. ಓಕೆ, ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ರೆ ಮಾಡ್ಬಿಡ್ತೀನಮ್ಮ. ಮೊದಲು ಮಿಕ್ಸಿ ಜಾರ್ಗೆ ಒಂದು 4 ಹಸಿ ಮೆಣಸಿನಕಾಯಿ ಹಾಕ್ಕೊಳ್ಳಿ, ಒಂಚೂರು ಜೀರಿಗೆ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಎಲ್ಲ ಹಾಕೊಂಡು ರುಬ್ಕೊಂಬಿಡೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ತರ್ತರಿಯಾಗಿ ರುಬ್ಬಿಕೊಳ್ಳ ನುಣ್ಣಗೆ. ಅಮ್ಮ ರುಬ್ಬಿದ್ದೀನಿ, ಬಗ್ಗಿಸ್ಕೊಂಡು ಓಕೆ. ಇವಾಗ ಮಾವಿನ ಹಣ್ಣು ಹಾಕೊಂಡು ರುಬ್ಕೊಳ್ಳೋದು. ಇದಕ್ಕೆ ಹಾಕ್ಲಾ? ಓಕೆ, ವಾವ್, ವೆರಿ ಡಿಫ್ರೆಂಟ್. ಓಕೆ, ಅದು ಬಗ್ಗಿಸ್ಕೊಳ್ಳೋದು. ಏನ್ ಬಹಳ ಡಿಫ್ರೆಂಟ್ ಆಗಿದೆ ಅಮ್ಮ ಇದು. ನಾನು ಫಸ್ಟ್ ಟೈಮ್ ಈ ತರ ಮಾಡ್ತಿರೋದು. ಯಾರು ಮಾಡಿರಲ್ಲ? ಇಲ್ಲಮ್ಮ, ಸೀರಿಯಸ್ಲಿ ಮಾಡಿರಲ್ಲ. ಯಾರು ಮಾಡಿರಲ್ಲ. ವೆರಿ ನೈಸ್. ಅಂದ್ರೆ ಇದು ಈ ಸೌತೆಕಾಯಿ ಹಸಿ ಗೊಜ್ಜು ಅಂತೆಲ್ಲ ಮಾಡ್ತೀವಲ್ಲ, ಆಲ್ಮೋಸ್ಟ್ ಅದೇ ತರ ಇದೆ. ಅದು ಸೌತೆಕಾಯಿ ಬದಲು ಮಾವಿನ ಹಣ್ಣು ಹಾಕ್ಬಿಟ್ಟು ಮಾಡ್ತಿರೋದು. ಈಗ ಅದಕ್ಕೆ ಮೊಸರು ಹಾಕ್ಬಿಡಿ. ಮೊಸರು ಹಾಕ್ಬಿಡಿ, ಬಾಳೆಹಣ್ಣನ್ನ ಸುಮ್ಮನೆ ಸ್ಮ್ಯಾಶ್ ಮಾಡಿ ಹಾಕ್ಬಿಟ್ರೆ ಆಯ್ತು. ಇವತ್ತು ನಾವು ಮಾವಿನ ಹಣ್ಣು ಬಾಳೆಹಣ್ಣು ಬಳಕೆ ಮಾಡಿ ಇವತ್ತೊಂದು ಸಲಾಡ್ ಮಾಡ್ತಾ ಇದೀವಲ್ವಾ. ನೋಡಿ, ಮಾವಿನ ಹಣ್ಣನ್ನು ನೀವು ಯಾವ ರೂಪದಲ್ಲಾದರೂ ಸೇವನೆ ಮಾಡಿ, ಕೆಲವೊಮ್ಮೆ ಕೆಲವುದರ ಜೊತೆಯಲ್ಲಿ ಸೇವನೆ ಮಾಡಿದಾಗ ಅದರದ್ದು ಗುಣಧರ್ಮಗಳು ಬದಲಾವಣೆ ಆಗೋಗುತ್ತೆ. ಸಾಧಾರಣವಾಗಿ ಮ್ಯಾಂಗೋ ಮಿಲ್ಕ್ ಶೇಕ್ ಅಂತ ಮಾಡ್ಕೊಂಡು ಕುಡಿಯೋದು ಸ್ವಭಾವ ಎಲ್ಲರಿಗೂ ಕೂಡ. ಈ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದಾಗ ಏನಾಗುತ್ತೆ ಅಂದರೆ, ಮಾವಿನ ಹಣ್ಣು ಕೆಲವೊಮ್ಮೆ ಸ್ವಲ್ಪ ಹುಳಿಯ ಅಂಶವನ್ನು ಹೊಂದಿರುತ್ತೆ. ಸಾಧಾರಣವಾಗಿ ಸ್ವಲ್ಪವಾದರೂ ಕೂಡ ಹುಳಿಯ ಅಂಶ ಮಾವಿನಲ್ಲಿ ಇದ್ದೇ ಇರುತ್ತೆ. ಆಗ ಇದು ಹಾಲಿನ ಜೊತೆ ಸೇರಿ ಸೇವನೆ ಮಾಡಿದಾಗ ವಾಯುವನ್ನು ಜಾಸ್ತಿ ಉಂಟು ಮಾಡುತ್ತೆ. ನಾವು ಇದೇ ಮಾವಿನ ಹಣ್ಣಿನಲ್ಲಿ ವಾಯು ದೋಷವನ್ನು ಹೋಗಲಾಡಿಸ್ಕೋಬಹುದು ಅಂತ ಕೂಡ ಹೇಳಿದ್ದೀವಿ. ಆದರೆ ಇದನ್ನ ಹಾಲಿನ ಜೊತೆಯಲ್ಲಿ ಸೇವನೆ ಮಾಡಿದಾಗ ವಾಯು ವಿಕಾರಗಳು ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ನಾವು ಯಾವುದ್ರ ಜೊತೆಯಲ್ಲಿ ಸೇರಿಸ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಆದರೆ ಇವತ್ತು ನಾವು ಮಾವಿನ ಹಣ್ಣಿನ ಜೊತೆ ಬಾಳೆಹಣ್ಣನ್ನು ಸೇರಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದಾದ್ರು ದೋಷ ಇದೆಯಾ ಅಂತಂದರೆ, ಇರುವಂತಹ ದೋಷವನ್ನು ಹೋಗಲಾಡಿಸ್ತಕ್ಕಂಥದ್ದು ಇದು. ಹೇಗೆ ಅಂದರೆ, ಈ ಬಾಳೆಹಣ್ಣು ತಿಂದಾಗ ಕೆಲವರಿಗೆ ಕಫ ಉಂಟಾಗುತ್ತೆ. ನಾವಿವಾಗ ಇದಕ್ಕೆ ಮಾವಿನ ಹಣ್ಣನ್ನು ಸೇರಿಸಿದ್ದೀವಿ. ಎಷ್ಟೋ ಜನ ಬಾಳೆಹಣ್ಣನ್ನು ತಿನ್ನೋದ್ರಿಂದ ಕಫ ಆಗತ್ತೆ ಅಂತ ಹೇಳಿ ಬಾಳೆಹಣ್ಣು ತಿನ್ನಕ್ಕೆ ಹೆದರ್ಕೋತಾರೆ. ಅಂಥವರು ಈ ರೀತಿಯಲ್ಲಿ ಮಾಡ್ಕೊಂಡು ತಿಂದಾಗ ಮಾವಿನ ಹಣ್ಣು ಕಫದೋಷವನ್ನು ಹೋಗಲಾಡಿಸುತ್ತೆ, ಬಾಳೆಹಣ್ಣು ಕಫವನ್ನು ಉತ್ಪತ್ತಿ ಮಾಡುತ್ತೆ. ಇದೆರಡರ ಸಮ್ಮಿಶ್ರಣದಿಂದ ಮಾಡುವಾಗ ಸೇವನೆ ಮಾಡೋದ್ರಿಂದ ಈ ಕಫದ ಸಮಸ್ಯೆ ನಿಮಗೆ ಬರೋದಿಲ್ಲ. ಅದರಿಂದ ಧೈರ್ಯವಾಗಿ ಸೇವನೆಯನ್ನು ಮಾಡಬಹುದಾಗಿದೆ. ಇನ್ನು ಯಾರಿಗಾದರೂ ಕಿವಿ ಸೋರುವಂಥದ್ದು ಒಂದು ದೊಡ್ಡ ಸಮಸ್ಯೆ. ಮಾವಿನ ಗಿಡದ ಚಿಗುರೆಲೆಯನ್ನು, ನೇರಳೆ ಎಲೆಯ ಎರಡೆಲೆ ಚಿಗುರೆಲೆಯನ್ನು ಎರಡೂ ತೆಗೆದುಕೊಳ್ಳಿ, ಚೆನ್ನಾಗಿ ಜಜ್ಜಿ ರಸ ತೆಕ್ಕೊಳ್ಳಿ, ಆ ರಸವನ್ನು ಶೋಧಿಸಿಕೊಂಡು ಎರಡೆರಡೇ ಹನಿ ಎರಡೂ ಕಿವಿಗೆ ಹಾಕಿ. ಈ ಕಿವಿ ನೋವು ಬೇರೆ, ಕಿವಿ ಸೋರುವಿಕೆ ಬೇರೆ. ಕಿವಿ ಸೋರುವಿಕೆ ತುಂಬ ದೊಡ್ಡ ಸಮಸ್ಯೆ. ಅದನ್ನು ನಿವಾರಣೆ ಮಾಡುವಂತಹ ಶಕ್ತಿ ಮಾವಿನ ಗಿಡದ ಎಲೆಗೆ ಇದೆ. ಹಾಗಾಗಿ ಈ ರೀತಿಯ ರಸವನ್ನು, ಕೇವಲ ಹಸಿ ಎಲೆಯ ರಸವನ್ನು ಹಾಕೋದ್ರಿಂದ ಸೋರುವಿಕೆ ನಿಂತು ಹೋಗುತ್ತೆ.
ಹಾಗಾಗಿ ಆ ಸಮಸ್ಯೆಗೆ ಕೂಡ ಪರಿಹಾರ ಮಾವಿನಲ್ಲಿ ಸಿಕ್ಕುವಂತದ್ದು. ಇನ್ನು ನರ ದೌರ್ಬಲ್ಯದಂತಹ ಸಮಸ್ಯೆ, ನರಗಳ ಬಲವರ್ಧನೆಗೆ ಮಾವಿನ ಹಣ್ಣು ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ಮಾವಿನ ಹಣ್ಣು ಸಿಕ್ಕುವ ಕಾಲದಲ್ಲಿ ಪ್ರತಿನಿತ್ಯದಲ್ಲಿ ಒಂದೊಂದೇ ಹಣ್ಣನ್ನು ಸೇವನೆ ಮಾಡೋದ್ರಿಂದ ನರಗಳಿಗೆ ಶಕ್ತಿ ಬರುತ್ತೆ, ಮೆದುಳಿನ ಶಕ್ತಿ ವೃದ್ಧಿಯಾಗುತ್ತೆ. ಇನ್ನು ವೀರ್ಯಾಣುಗಳ ಕೊರತೆ ಇರತಕ್ಕಂಥವ್ರಿಗೆ ಮಾವಿನ ಹಣ್ಣು ಒಂದು ವಿಶೇಷವಾದ ಚಿಕಿತ್ಸೆ. ಆದರೆ ಅವರು ಕೂಡ ಹಣ್ಣನ್ನು ಹಾಲಿನ ಜೊತೆ ಸೇವನೆ ಮಾಡಬಾರದು, ಜೇನಿನ ಜೊತೆಯಲ್ಲಿ ಸೇವನೆ ಮಾಡಬೇಕು. ಕೇವಲ ಮಾವಿನ ಹಣ್ಣಿಗೆ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದ್ರಿಂದ ವೀರ್ಯಾಣುಗಳ ಕೊರತೆಯನ್ನು ನೀಗಿಸುವಂತಹ ಶಕ್ತಿ ಮಾವಿಗೆ ಆವಾಗ ಬರ್ತಕ್ಕಂಥದ್ದು. ಇನ್ನು ಹೃದಯ ದೌರ್ಬಲ್ಯ ಇರತಕ್ಕಂಥವ್ರಿಗೆ ಮಾವು ಅತ್ಯಂತ ಶ್ರೇಷ್ಠವಾದದ್ದು. ಇನ್ನು ಮಾವಿನ ಕಾಯಿಯನ್ನು ನಾವು ಯಾವುದಾದ್ರೂ ರೂಪದಲ್ಲಿ ಕನಿಷ್ಠ ಎರಡು ಹೋಳನ್ನಾದರೂ ಕೂಡ ಪ್ರತಿನಿತ್ಯದಲ್ಲಿ ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಮಾವಿನ ಹಣ್ಣಿಗಿಂತ ವಿಟಮಿನ್ ಸಿ ಮಾವಿನ ಕಾಯಿಯಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಮಾವಿನ ಕಾಯಿಯ ರೂಪದಲ್ಲಿ ಸೇವನೆ ಮಾಡುವಾಗ ಅದರದ್ದು ಪ್ರಯೋಜನ ನಮಗೆ ಸ್ವಲ್ಪ ಜಾಸ್ತಿಯಾಗಿಯೇ ಇರತಕ್ಕಂಥದ್ದು. ಮತ್ತು ಹಣ್ಣಿನಲ್ಲಿ ನಾರಿನ ಅಂಶ ಅಧಿಕವಾಗಿರುತ್ತೆ. ನಾರಿನ ಅಂಶ ಅಧಿಕವಾಗಿರೋದ್ರಿಂದ ಮಲಬದ್ಧತೆಯನ್ನು ಸುಲಭವಾಗಿ ಇದು ನಿವಾರಣೆಯನ್ನು ಮಾಡ್ತಕ್ಕಂತಹ ಶಕ್ತಿ ಇದಕ್ಕೆ ಇರತಕ್ಕಂಥದ್ದು. ಒಟ್ಟಾರೆ ಹೇಳುವಾಗ ಮಾವು ಒಂದು ಅದ್ಭುತವಾದ ಸೃಷ್ಟಿ. ಈ ಬಾಗಿಲಲ್ಲಿ ಈ ತೋರಣದಲ್ಲಿ ಇರತಕ್ಕಂತಹ ಎಲೆ ಸುಮ್ಮನೆ ಯಾರಿಗಾದರೂ ವಿಪರೀತ ಒಂಥರ ಬಿಕ್ಕಳಿಕೆ ಬರ್ತಾ ಇದೆ, ಕೆಲವರಿಗೆ ಗಂಟುಗಟ್ಟಲೆ ಆದರೂ ಬಿಕ್ಕಳಿಕೆ ನಿಲ್ಲಲ್ಲ, ಬಾಗಿಲಲ್ಲಿರೋ ಒಣಗಿರೋ ಒಂದು ಎಲೆಯನ್ನು ತಂದು ಒಲೆಯ ಮೇಲೆ ಉದುರಿಸಿ ಒಲೆ ಆರಿಸ್ಬಿಡಿ, ಆ ಹೊಗೆ ಬರುತ್ತೆ, ಆ ಹೊಗೆಯನ್ನು ಹಾಗೆ ಸ್ವೀಕಾರ ಮಾಡಿದ್ರೆ ಬಿಕ್ಕಳಿಕೆ ನಿಂತು ಹೋಗುತ್ತೆ. ಯಾರಿಗಾದರೂ ಗಾಯವಾಗಿದ್ರೆ ಅದನ್ನು ಸುಟ್ಟು ಬೂದಿ ಮಾಡಿಬಿಡಿ, ಆ ಬೂದಿಯನ್ನು ಗಾಯದ ಮೇಲೆ ಉದುರಿಸಿ ಸೆಪ್ಟಿಕ್ ಆಗೋದಿಲ್ಲ, ಯಾವ ಆಂಟಿಸೆಪ್ಟಿಕ್ ಕ್ರೀಮು ಬೇಕಾಗಲ್ಲ. ಈ ರೀತಿ ಎಲೆಯಲ್ಲಿ ಅದ್ಭುತವಾದಂತಹ ಔಷಧೀಯ ಗುಣಗಳು ನಮಗೆ ಇರತಕ್ಕಂಥದ್ದು. ಹಾಗಾಗಿ ಮಾವಿನ ಗಿಡದ ಯಾವುದೇ ಭಾಗವಾದರೂ ಕೂಡ ನಮಗೆ ಅತ್ಯಂತ ಉಪಯುಕ್ತವಾಗ್ತಕ್ಕಂಥದ್ದು. ಯಾವ ರೂಪದಲ್ಲಾದರೂ ನಿಮಗೆ ಇನ್ನೂ ಒಂದು 100 ಅಡುಗೆ ಮಾಡಬಹುದು, ನಾನೊಂದು 5-6 ಮಾಡಿ ತೋರಿಸಿರ್ಬೋದು, ಯಾವ ರೂಪದಲ್ಲಾದರೂ ಸರಿ ಮಾವನ್ನಂತೂ ಈ ಕಾಲದಲ್ಲಿ ಸರಿಯಾಗಿ ಸೇವನೆ ಮಾಡಿದ್ದೇ ಆದರೆ ಆರೋಗ್ಯಪೂರ್ಣವಾಗಿರೋದಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ. ನಾವು ಮಾವನ ಹಣ್ಣಿನಲ್ಲಿ ಏನೇನು ಮಾಡಬಹುದು ಅಂತ ಯೋಚನೆ ಮಾಡದೇ ಇರೋಷ್ಟು ಐಟಮ್ಗಳನ್ನು ಅಮ್ಮ ಹೇಳ್ಕೊಡ್ತಾ ಇದಾರೆ. ಭಾಳ ಇದು ಭಾಳ ವಿಶೇಷವಾಗಿ ಕಾಣಿಸ್ತಾ ಇದೆ ಅಮ್ಮ. ಇದು ಇದನ್ನು ಟೇಸ್ಟ್ ಮಾಡಿಬಿಡ್ಬೇಕಮ್ಮ, ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಟೇಸ್ಟ್ ಮಾಡಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ರೀಕ್ಯಾಪ್. ಮ್ಯಾಂಗೋ ಬನಾನಾ ಕರ್ಡ್ ಸಲಾಡ್ ಮಾಡುವ ವಿಧಾನ. ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪವೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿ ರುಬ್ಬಿದ ಮಿಶ್ರಣವನ್ನು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ. ಈಗ ಮಿಕ್ಸಿ ಜಾರಿಗೆ ಮಾವಿನ ಹಣ್ಣಿನ ಹೋಳುಗಳನ್ನು ಹಾಕಿ ರುಬ್ಬಿ ಅದನ್ನು ಸಹ ಬೌಲ್ನಲ್ಲಿರುವ ಮಿಶ್ರಣಕ್ಕೆ ಸೇರಿಸಿ. ಈಗ ಅದರ ಜೊತೆ ಮೊಸರು, ನಂತರ ಬಾಳೆಹಣ್ಣನ್ನು ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕಿ ಎಲ್ಲ ಹೊಂದಿಕೊಳ್ಳುವಂತೆ ಚೆನ್ನಾಗಿ ಕಲಸಿ ಈ ಮ್ಯಾಂಗೋ ಬನಾನಾ ಕರ್ಡ್ ಸಲಾಡ್ ಅನ್ನು ಮನೆ ಮಂದಿಯೆಲ್ಲ ಸೇವಿಸಿ ರುಚಿಯನ್ನು ಸವಿದು 10 ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಬೈ ಬೈ ಹೇಳಿ. ತುಂಬಾ ವಿಶೇಷವಾದ ಕಾಂಬಿನೇಷನ್ ಅಮ್ಮ. ಮಾವಿನ ಹಣ್ಣು, ಬಾಳೆಹಣ್ಣು, ಮೊಸರು, ತೆಂಗಿನಕಾಯಿ, ಮೆಣಸಿನಕಾಯಿ, ಜೀರಿಗೆ, ವಾವ್. ಯಾವ್ಯಾವ್ದು ಎಲ್ಲೆಲ್ಲಿರೋದೋ ಎಲ್ಲ ಸೇರ್ಕೊಂಡು ಇಲ್ಲಿ ಬಂದಿದೆ. ಕೊತ್ತಂಬರಿ ಸೊಪ್ಪು ಸಕ್ಕತ್ತಾಗಿದೆ. ಫಸ್ಟ್ ಬರೋದೇ ಜೀರಿಗೆ ಪರಿಮಳ, ಆಮೇಲೆ ಮಾವಿನ ಪರಿಮಳ ಬರುತ್ತೆ. ತಿನ್ಬೇಕಾದ್ರೆ ತೆಂಗಿನಕಾಯಿದು ಕರುಮ್ ಕುರುಮ್ ಅಂತ ಸಿಗತ್ತೆ, ಅಲ್ಲೊಂದು ಇಲ್ಲೊಂದು ಬಾಳೆಹಣ್ಣು ಮ್ಯಾಶ್ ಆಗಿರೋದು ಸಿಗತ್ತೆ. ಬಾಯಿ ತುಂಬ ಮಾವಿನ ಹಣ್ಣಿನ ಫ್ಲೇವರು ಸಖತ್ತಾಗಿದೆ. ಎಲ್ಲ ತಿಂದಾದ್ಮೇಲೆ ಆ ಮೆಣಸಿನ್ಕಾಯ್ದು ಹಸಿ ಖಾರ ಗಂಟ್ಲು ಹೊಡೆಯುತ್ತೆ, ಸ್ವರ್ಗ ಸೀರಿಯಸ್ಲಿ. ಸೂಪರ್ ಆಗಿದೆ, ಸೂಪರ್ ಅಮ್ಮ, ಅದ್ಭುತವಾದ ಹೇಳ್ಕೊಟ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮೂರ ಊಟಕ್ಕೆ ಇವತ್ತು ನಾನು ತ್ಯಾಗರಾಜ ನಗರಕ್ಕೆ ಬಂದಿದ್ದೀನಿ. ಬೆಂಗಳೂರು ತ್ಯಾಗರಾಜ ನಗರದಲ್ಲಿ ವಿವೇಕಾನಂದ ರಸ್ತೆ ಅಂತ ಇದೆ, ಸೆಕೆಂಡ್ ಬ್ಲಾಕಲ್ಲಿ. ಇಲ್ಲಿ ಶ್ರೀನಿವಾಸ ಹೋಟ್ಲ್ ಅಂತ ಇದೆ, ಪುಟಾಣಿ ಹೋಟ್ಲು, ತುಂಬ 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 ಸಣ್ಣ ಹೋಟ್ಲು, ಆದರೆ ಸಿಕ್ಕಾಪಡೆ ಜನ ಇರ್ತಾರೆ. ಯಾಕೆಂದರೆ ಇಲ್ಲಿ
ದೋಸೆ ಮತ್ತು ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ, ಪೂರಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಈ ದೋಸೆಗಳಲ್ಲಿ ಬಹಳ ಡಿಫ್ರೆಂಟ್ ವೆರೈಟೀಸ್ ಇದೆ, ಅಂದ್ರೆ ಮಸಾಲೆ ದೋಸೆ, ಕಾಲಿ ದೋಸೆ, ಪುಡಿ ಮಸಾಲೆ, ಪುದೀನಾ ದೋಸೆ ಅಂತ ಮಾಡ್ತಾರೆ, ಬಹಳ ಚೆನ್ನಾಗಿರುತ್ತೆ. ಪುದೀನಾ ಸೊಪ್ಪಿನ ಚಟ್ನಿ ಹಾಕಿ ಒಳಗಡೆ ಮಸಾಲೆ ದೋಸೆ ಕೊಡ್ತಾರೆ, ಸೂಪರ್ ಆಗಿರುತ್ತೆ. ತಟ್ಟೆ ಇಡ್ಲಿ ಸಾಗು ಅಂತೂ ಅದ್ಭುತ. ಸೊ ಒಂದೊಂದಾಗಿ ಬ್ಯಾಟಿಂಗ್ ಮಾಡೋಣ. ಇದು ಶ್ರೀನಿವಾಸ ಹೋಟ್ಲಿನ ತಟ್ಟೆ ಇಡ್ಲಿ, ಸಾಫ್ಟ್ ತಟ್ಟೆ ಇಡ್ಲಿ. ಮೇಲುಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚಟ್ನಿ ಪುಡಿ ಹಾಕಿದ್ದಾರೆ. ಜಾಸ್ತಿ ಹಾಕೋದು ಬೇಡ ಸರ್ ಚಟ್ನಿ ಪುಡಿ, ನಾನೇ ಹೇಳಿದೆ. ವೆರಿ ನೈಸ್ ತಟ್ಟೆ ಇಡ್ಲಿ, ತುಂಬಾ ಸಾಫ್ಟ್ ಆಗಿದೆ. ಸಾಗು ಜೊತೆಗೆ ನೋಡೋಣ. ದಿಸ್ ಸಾಗು ಇಸ್ ವೆರಿ ಗುಡ್. ಅಂದ್ರೆ ತಟ್ಟೆ ಇಡ್ಲಿ ಸಾಗು, ಇದು ಹೊಸ ಕಾಂಬಿನೇಷನ್. ಜನರಲಿ ನಾನು ತಟ್ಟೆ ಇಡ್ಲಿ ಜೊತೆಗೆ ಆಲೂಗಡ್ಡೆ ಪಲ್ಯ, ಗಟ್ಟಿ ಚಟ್ನಿ, ತುಪ್ಪ ಭಾಳ ಇಷ್ಟಪಡ್ತೀನಿ. ನನಗೆ ಸಖತ್ ಕಾಂಬಿನೇಷನ್, ನೀವೆಲ್ಲರೂ ಟ್ರೈ ಮಾಡಿ. ಸೂಪರ್ ಆಗಿದೆ. ಯಾವಾಗ ಬಂದು ಜನ ಹಿಂಗೆ ಇರ್ತಾರೆ ಇಲ್ಲಿ, ಅಷ್ಟು ಅಷ್ಟು ತಿಂಡಿ ಕೊಡ್ತಾರೆ. ನೀವು ಎಲ್ಲಿಗೆ ಬರಬೇಕು ಅಂದರೆ ತ್ಯಾಗರಾಜನಗರಕ್ಕೆ ಬಂದು ವಿವೇಕಾನಂದ ರೋಡ್ ಅಂತ ಕೇಳಿ, ಸೆಕೆಂಡ್ ಬ್ಲಾಕಲ್ಲಿ ಶ್ರೀನಿವಾಸ ಹೋಟ್ಲ್ ಅಂತ ಕೇಳಿ, ದೋಸೆ ಹೋಟ್ಲ್ ಅಂತ ಕೇಳಿ, ಯಾರು ಬೇಕಾದ್ರೂ ಕರ್ಕೊಂಬಂದ್ಬಿಡ್ತಾರೆ. ತ್ಯಾಗರಾಜನಗರದಲ್ಲಿ ವರ್ಲ್ಡ್ ಫೇಮಸ್ ಇದೆ, ಸೂಪರ್ ಆಗಿರುತ್ತೆ. ಖಾಲಿ ಮಾಡಿಬಿಟ್ಟು ಒಂದು ಪೂರಿ ತಿಂದಿರ್ತೀನಿ. ಓಕೆ ಓಕೆ, ಇದು ಶ್ರೀನಿವಾಸ ಹೋಟ್ಲಿನ ಪೂರಿ, ಬಿಸಿ 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 ಪೂರಿ. ಆಹಾ ಹಾ ಹಾ, ಈ ಮೇಲ್ಗಡೆ ಲೇಯರು ತೆಳ್ಳಗಿದೆ, ಹಂಗಿದ್ರೆ ಪೂರಿ ಚೆನ್ನಾಗಿದೆ ಅಂತ ಅರ್ಥ. ಸಾಗು ಚಟ್ನಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿದೆ. ಪೂರಿ ಸಾಫ್ಟ್ ಆಗಿದೆ, ತಿನ್ಬೇಕಾದ್ರೆ ಹಲ್ಗೆ ನಾಲ್ಗೆಗೆ ಹದವಾಗಿದೆ. ಈ ಸಾಗುಗೆ ಚೆನ್ನಾಗಿ ತರಕಾರಿ ಹಾಕಿದ್ದಾರೆ. ಇವಾಗ ಎಲ್ಲ ಕಡೆ ಟ್ರೆಂಡ್ ಏನಂದ್ರೆ ಅದನ್ನು ಬಾಂಬೆ ಸಾಗು ಅಂತ ಮಾಡ್ಬಿಡ್ತಾರೆ, ಆಲೂಗಡ್ಡೆ ಹಾಕ್ಬಿಟ್ಟು ನೀರಾಗ. ಪೂರಿಗೆ ತರಕಾರಿ ಸಾಗುನೇ ಚೆನ್ನ, ಬಾಂಬೆ ಸಾಗು ಬಾಂಬೆನಲ್ಲೇ ಸಿಗಲ್ಲ. ಅದು ಯಾತಕ್ಕೆ ಅದಕ್ಕೆ ಬಾಂಬೆ ಸಾಗು ಅಂತ ಕರೀತಾರೆ ನಂಗೆ ಇದುವರೆ ಅಂತ ಅರ್ಥಾಗಿಲ್ಲ. ಬಿಡಿ ಆ ವಿಚಾರ, ಯಾಕೆ ಇಲ್ಲಿ ತರಕಾರಿ ಸಾಗು, ಪೂರಿ, ಚಟ್ನಿ ಸೂಪರ್ ಆಗಿದೆ, ಸೂಪರ್. ಆಹಾ ಹಾ ಹಾ ಹಾ, ಅದ್ಭುತವಾದಂಥ ಮಸಾಲೆ ದೋಸೆ. ಕರುಮ್ ಕುರುಮ್ ಅಂತ ಇದೆ, ತುಪ್ಪದ ಘಮ ಘಮ್ ಅಂತ ಬರ್ತಾ ಇದೆ, ಚೆನ್ನಾಗಿ ತುಪ್ಪ ಹಾಕಿದ್ದಾರೆ, ಅದ್ಭುತವಾದ ಫ್ಲೇವರ್ಸ್. ಈ ಒಳಗಡೆ ಹಾಕಿದಾಗ ಚಟ್ನಿ ಆ್ಯಕ್ಚುಲಿ ಇದೇ ಮಸಾಲೆ. ಮಸಾಲೆ ದೋಸೆ ಅಂದರೆ ಕೆಂಪು ಚಟ್ನಿ ಹಾಕಿ ಆಲೂಗಡ್ಡೆ ಪಲ್ಯ ಹಾಕಿ ಕೊಡಬೇಕು. ಈ ಕೆಂಪು ಚಟ್ನಿ ಒಳ್ಳೆ ಮಸಾಲೆ ಹಾಕಿರ್ಬೇಕು, ಆವಾಗಲೇ ಅದು ಒಳ್ಳೆ ಮಸಾಲೆ ದೋಸೆ. ಒರಿಜಿನಲಿ ಮಸಾಲೆ ದೋಸೆ ಅಂತ ಶುರು ಮಾಡಿದ್ದೆ ಈ ಕೆಂಪು ಚಟ್ನಿ ಹಾಕಿದಾಗ. ಓಕೆ, ಕೆಂಪು ಚಟ್ನಿ ಹಾಕದಿರೋ ದೋಸೆ ಕೊಟ್ಟರೆ ಪ್ಲೈನ್ ದೋಸೆ, ಸಿಂಪಲ್. ಇವಾಗ ಏನೇನೋ ವೇರಿಯೇಷನ್ಸ್ ಬಂದ್ಬಿಟ್ಟಿದೆ, ಎಲ್ಲ ಪುಡಿ ದೋಸೆ ಪುಡಿ ದೋಸೆ ಅಂತ, ಚಟ್ನಿ ಪುಡಿ ಅಂತ ಹಾಕ್ಬಿಡ್ತಾರೆ, ಅದೇನೇನೋ ಚಟ್ನಿ ಪುಡಿ ಹಾಕ್ಬಿಡ್ತಾರೆ, ಅದೆಲ್ಲ ಮಜಾನೇ ಸಿಗಲ್ಲ. ಇದೇ ಕರೆಕ್ಟ್ ಮಸಾಲೆ ದೋಸೆ. ನೀವು ತ್ಯಾಗರಾಜನಗರಕ್ಕೆ ಬಂದರೆ ವಿವೇಕಾನಂದ ರೋಡ್ ಅಂತ ಕೇಳಿ, ಸೆಕೆಂಡ್ ಬ್ಲಾಕಲ್ಲಿ, ಯಾರು ಬೇಕಾದ್ರೂ ತೋರಿಸ್ತಾರೆ. ಇಲ್ಲಿ ಬಂದು ಶ್ರೀನಿವಾಸ ಹೋಟ್ಲ್ ಅಂತ ಕೇಳಿ, ದೋಸೆ ಹೋಟ್ಲು ಅಂತ ಕೇಳಿ ತೋರಿಸ್ತಾರೆ, ಅದ್ಭುತವಾದ ದೋಸೆ ಸಿಗುತ್ತೆ. ಸೂಪರ್. ಈ ಶ್ರೀನಿವಾಸ ಹೋಟ್ಲಲ್ಲಿ ಪುದೀನಾ ದೋಸೆ ಹಾಕ್ತಾ ಇದ್ದಾರೆ, ಅದು ರೆಡಿ ಆಗೋಷ್ಟರಲ್ಲಿ ಪಕ್ಕದಲ್ಲಿ ಪಕ್ಕದ ಅಂಗಡಿನೇ ಶ್ರೀರಾಮ ಕೇಟ್ರಿಂಗ್ ಅಂತ, ಇಲ್ಲಿ ಕಾಫಿ ಕುಡಿಬೇಕು ಇಲ್ಲಿ ಬಂದಾಗ, ಅಂದರೆ ಅಲ್ಲಿ ದೋಸೆ ತಿನ್ನಬೇಕು ಇಲ್ಲಿ ಕಾಫಿ ಕುಡಿಬೇಕು. ಈ ಜಾಗದ ವಿಶೇಷ ಏನಂದರೆ ನಮ್ಮ ದುನಿಯಾ ವಿಜಿ ಇದಾರಲ್ಲ, ಅವ್ರು ರೆಗ್ಯುಲರ್ ಅಡ್ಡ ಇದು. ಅವ್ರು ಯಾವಾಗಲೂ ಇಲ್ಲಿ ಬಂದು ಕೂತ್ಕೊಂಡು ಹರಟೆ ಹೊಡಿತಾ ಒಂದು ಕಾಫಿ ಕುಡಿದ್ಬಿಟ್ಟು ಹೋಗೋದು ಅವ್ರ ಅಭ್ಯಾಸ. ನಾನು ಅವ್ರಿಗೆ ಇಲ್ಲೊಂದು ಎಷ್ಟೊಂದು ಸಲ ಸಿಕ್ಕಿದ್ದೀನಿ, ಅವ್ರ ನೆನಪಲ್ಲಿ ಒಂದು ಕಾಫಿ ಹೊಡೆದ್ಬಿಡ್ತೀನಿ. ಒಂದು ನಿಮಿಷ ಇರಿ, ಒಂದು ಕಾಫಿ ಕೊಡಿ.
ಸೊ ಜನರಲ್ಲಿ ದುನಿಯಾ ವಿಜಿ ನಾನು ಕಾಫಿ ಕುಡಿತಿದ್ವಿ, ಇವತ್ತು ದುನಿಯಾ ವಿಜಿ ಇಲ್ಲ, ನಾನು ಒಬ್ಬನೇ ಕಾಫಿ ಕುಡಿತಾ ಇದ್ದೀನಿ. ಅವನ ನೆನೆಸ್ಕೊಂಡು ನಾನು ಕಾಫಿ ಕುಡಿತಾ ಇದ್ದೀನಿ. ಒಳ್ಳೆ ಕಾಫಿ. ದೋಸೆ ತಿಂದಾಗ ಫುಲ್ಲು ಗಂಟ್ಲೆಲ್ಲ ಜಿಡ್ಡಾಗಿರುತ್ತಲ್ಲ, ಎಗಡ್ತಾ ಇರುತ್ತೆ, ಒಂದು ಕಾಫಿ ಕುಡಿದ್ಬಿಟ್ರೆ ಅದೆಲ್ಲ ವಾಶ್ ಡೌನ್ ಆಗ್ಬಿಟ್ಟು ಗಂಟ್ಲು ಫ್ರೀ ಆಗ್ಬಿಡುತ್ತೆ, ಈ ಎಕ್ಟೋದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಅದಕ್ಕೆ ಈ ಕಾಫಿನ ಒಂಥರ ಟಾಪಿಂಗ್ ಅಂತ ಕರೆಯೋದು. ಸೂಪರ್. ಇದು ಶ್ರೀನಿವಾಸ ಹೋಟೆಲಿನ ಹೀರೋ ಪುದೀನಾ ದೋಸೆ ಅಂತ ನೋಡಿ. ಒಳಗಡೆ ಒಂದು ಚಟ್ನಿ ಹಾಕಿದ್ದಾರೆ, ಪುದೀನಾ ಸೊಪ್ಪಿನ ಚಟ್ನಿ. ಇದ್ರ ಜೊತೆಗೆ ಪುದೀನಾ ಸೊಪ್ಪಿನ ಜೊತೆಗೆ ಐದು ಥರ ಒಟ್ಟು ಸೊಪ್ಪು ಹಾಕುತ್ತೆ, ಅಂದರೆ ಒಟ್ಟು ಐದು ಸೊಪ್ಪು ಬರುತ್ತೆ. ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೇರೆ ಪಾಲಕ್ ಸೊಪ್ಪು ಅದೆಲ್ಲ ಹಾಕಿರ್ತಾರೆ. ಆ ಚಟ್ನಿ ಹಾಕಿ ಈ ದೋಸೆ ಸೌರಿ ಕೊಡ್ತಾರೆ. ಮೇನು ಈ ಪುದೀನಾ ಸೊಪ್ಪಿನ ಚಟ್ನಿ. ಬಾಯಿ ತುಂಬ ಪುದೀನಾ ಸೊಪ್ಪಿನ ಘಮ ಅದ್ಭುತವಾಗಿ ಬರುತ್ತೆ. ತುಪ್ಪದ ಘಮ ಎಕ್ಸಲೆಂಟಾಗಿ ಬರುತ್ತೆ. ಸಕದಾಗಿದೆ. ಇದು ವಿಶೇಷ, ಇದು ಬೇರೆ ಎಲ್ಲೂ ಸಿಗಲ್ಲ. ಇದು ಶ್ರೀನಿವಾಸ ಹೋಟ್ಲಲ್ಲಿ ಸಿಗೋದು. ಇದನ್ನ ತಿನ್ನಬೇಕು ಅಂದರೆ ನೀವು ತ್ಯಾಗರಾಜನಗರಕ್ಕೆ ಬರಬೇಕು. ತ್ಯಾಗರಾಜನಗರಕ್ಕೆ ಬಂದು ವಿವೇಕಾನಂದ ರೋಡ್ ಸೆಕೆಂಡ್ ಬ್ಲಾಕ್ ತ್ಯಾಗರಾಜನಗರ ಅಂತ ಕೇಳಿ ಕರ್ಕೊಂಬಂದು ಬಿಡ್ತಾರೆ. ಈ ಶ್ರೀನಿವಾಸ ಹೋಟ್ಲಿಗೆ ಬಂದು ಈ ಪುದೀನಾ ದೋಸೆ ತಿನ್ನಿ ಖುಷಿಯಾಗ್ಬಿಡ್ತೀರ. ಇದರಲ್ಲಿ ಮಜಾ ಅಂದ್ರೆ ಆ ಚಟ್ನಿ. ಸೂಪರ್. ನನ್ನ ಜೊತೆ ಇದ್ದಾರೆ ಶ್ರೀನಿವಾಸ ಹೋಟೆಲ್ ಮಾಲೀಕರಾದಂತ ಶ್ರೀನಿವಾಸ್ ಅವರು. ಇವರೇ ಇಲ್ಲಿ ದೋಸೆ ಹಾಕೋದು, ರೆಸಿಪಿ ಎಲ್ಲ ಇವ್ರದೇ. 18 ವರ್ಷದಿಂದ ಈ ಹೋಟೆಲ್ ನಡೆಸ್ತಾ ಇದ್ದಾರೆ. ಸೂಪರ್ ತಿಂಡಿ ಕೊಡ್ತಾರೆ. ತುಂಬಾ ತುಂಬಾ ಥ್ಯಾಂಕ್ಸ್ ಶ್ರೀನಿವಾಸ್ ಅವರೇ, ನಿಮ್ಮ ನಮ್ಮ ತಂಡದ ಪರವಾಗಿ ನಿಮ್ಗೊಂದು ಟೋಕನ್ ಆಫ್ ಅಪ್ರಿಸಿಯೇಷನ್. ಇದನ್ನ ಇಲ್ಲೆಲ್ಲರೂ ಡಿಸ್ಪ್ಲೇ ಮಾಡಿ. ಓಕೆ, ಥ್ಯಾಂಕ್ ಯು. ಓಕೆ, ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ರಸಪಾಕ. ರಸಪಾಕದಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದ ಅಭಿಮಾನಿ ಬರ್ತಾರೆ. ಅವರು ನನಗೆ ಒಂದು ಅಡಿಗೆಯನ್ನ ಹೇಳ್ಕೊಡ್ತಾರೆ. ನಮಗೆ ತುಂಬಾ ಸಲ ಪತ್ರ ಬರೆದಿದ್ರು, ನಂಗೊಂದು ಅವಕಾಶ ಮಾಡಿಕೊಡಿ, ನಾನು ನಿಮ್ಮ ಬೊಂಬಾಟ್ ಭೋಜನ ಬಂದು ಅಡಿಗೆ ಮಾಡಬೇಕು ಅಂತ. ಸೊ ಇವತ್ತು ಅವ್ರನ್ನ ಬರಮಾಡ್ಕೊಂಡಿದ್ದೀನಿ. ಅವರು ಬಂದು ನನಗೆ ಒಂದು ಅಡಿಗೆಯನ್ನು ಹೇಳ್ಕೊಡ್ತಾರೆ. ಏನು ಹೇಳ್ಕೊಡ್ತಾರೆ ಗೊತ್ತಿಲ್ಲ, ಕರೆದು ಬಿಡ್ತೀನಿ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ರಶ್ಮಿ ಸೋಮಶೇಖರ್. ನಮಸ್ಕಾರ, ಬನ್ನಿ 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 ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ವೆರಿ ಎಕ್ಸೈಟೆಡ್. ಹೇಗೆ ಮಾಡ್ಕೊಡ್ಬೇಕು? ದಿಸ್ ಇಸ್ ಎ ಸ್ಮಾಲ್ ಗಿಫ್ಟ್ ಸರ್. ನನಗ? ಓ ಮೈ ಗಾಡ್. ಮಾಡಿರೋದು ನೀವೇ ಮಾಡಿರೋದ? ಹೌದು, ಕಿಸಾನ್ ಬಾಟಲ್ ಅಲ್ಲಿ, ಕಿಸಾನ್ ಬಾಟಲ್ ಅಲ್ಲಿ ರೀಸೈಕಲ್ಡ್ ಬಾಟಲ್. ರೀಸೈಕಲ್ಡ್ ಬಾಟಲ್ ಶೋ ಪೀಸ್. ವಾವ್, ದಿಸ್ ಇಸ್ ಸೋ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿದೆ. ನೀವೇ ಪೇಂಟ್ ಮಾಡಿದ್ದ ಸರ್? ಇದು ಡೆಕಾಪೋಜ್ ಅಂತ ಒಂದು ಆರ್ಟ್ ಬರುತ್ತೆ, ಟಿಶ್ಯೂ ಪೇಪರ್ ನ ಅಂಟಿಸಿರೋದು ಅದ್ರ ಮೇಲೆ. ಓ ಸೋ ನೈಸ್, ಲವ್ಲಿ. ಲುಕ್ಸ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಎನಿವೇ, ವೆಲ್ಕಮ್ ಟು ಬೊಂಬಾಟ್ ಭೋಜನ. ರಶ್ಮಿ ಅವರೇ, ನೀವು ನನ್ಗೆ ಅಡಿಗೆ ಹೇಳ್ಕೊಡ್ತೀನಿ ಅಂತ ಪತ್ರ ಬರೆದಿದ್ರೆ, ಇವತ್ತೇನು ಹೇಳ್ಕೊಡ್ತೀರಾ? ಇಡ್ಲಿ ಹಿಟ್ಟಲ್ಲಿ ಪಕೋಡ ಮಾಡೋದು. ಇಡ್ಲಿ ಪಕೋಡ ಅಂದ್ರೆ ಕೆಲವು ಸಲ ಇಡ್ಲಿ ಹಿಟ್ಟು ಸ್ವಲ್ಪ ಮಿಕ್ಕಿರುತ್ತೆ, ಮತ್ತೆ ಇಡ್ಲಿ ಮಾಡಕ್ಕೂ ಸಾಕಾಗಲ್ಲ, ಬೇರೆದಕ್ಕೂ ಉಪಯೋಗಿಸಕ್ಕಾಗಲ್ಲ. ಸೊ ಆ ಟೈಮ್ ಅಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸ್ ಅದ್ರ ಜೊತೆ ಹಾಕ್ಬಿಟ್ಟು ಹೇಗೆ ಪಕೋಡ ಮಾಡೋದು ಅಂತ. ಏನೇನು ಬೇಕದಕ್ಕೆ ಹೇಳಿ. ಇಡ್ಲಿ ಹಿಟ್ಟು, ಚಿರೋಟಿ ರವೆ, ಈರುಳ್ಳಿ, ಸಬ್ಬಸ್ಗೆ ಸೊಪ್ಪು, ಶುಂಠಿ ಸಣ್ಣಕ್ ಹೆಚ್ಚಿರೋದು, ಮೆಣಸ್ಕಾಳು ಪುಡಿ, ಜೀರಿಗೆ, ಜೀರಿಗೆ ಪುಡಿ, ಇದು ಗ್ರೀನ್ ಚಟ್ನಿ, ಇದು ಸಾಸ್. ಓಕೆ, ಕರಿಯಕ್ಕೆ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ಇಡ್ಲಿ ಪಕೋಡ ಮಾಡೋದು ಹೇಗೆ ಅಂತ ಇವ್ರು ಹೇಳ್ಕೊಡ್ತಾರೆ, ನಾವು ಕಲ್ತ್ಕೊಂಬೋಣ. ಬನ್ನಿ ಈ ಕಡೆ, ಇದು ನಿಮ್ ಜಾಗ, ಅದು ನನ್ ಜಾಗ, ನಾನು ನಿಮ್ಮ ಅಸಿಸ್ಟೆಂಟು. ಏನ್ ಮಾಡ್ಬೇಕು ಹೇಳಿ ಫಸ್ಟ್ ಸರ್? ಇಡ್ಲಿ ಹಿಟ್ಟು ನೋಡಿ, ಇಡ್ಲಿ ಹಿಟ್ಟು ತೊಳೆ, ಸಣ್ಣ ರವೆ, ಚಿರೋಟಿ ರವೆ. ಇದರ ಪ್ರಪೋರ್ಷನ್ ಏನಾದ್ರು ಇದೆಯಾ ಅಂದ್ರೆ ಸರ್? ಅಂದ್ರೆ ನಾವು ಪಕೋಡಾಗೆ ಇದು ಇದೇನಾಗಿದೆ, ಇಡ್ಲಿ ಹಿಟ್ಟು ನಾ ಅಕ್ಕಿ ಯೂಸ್ ಮಾಡಿದ್ರೆ, ಅಂದ್ರೆ ಕೆಲವು ಉದ್ದಿನ ಬೇಳೆ ಜೊತೆ ಬರೀ ಅಕ್ಕಿ ಹಾಕ್ತಾರೆ, ಅವಾಗ ಸಣ್ಣ ರವೆ ಮಿಕ್ಸ್ ಮಾಡ್ಕೋಬೇಕು. ಕೆಲವರು ಇದನ್ನ ರವೆ ಕಲಸಿಟ್ಬಿಟ್ಟಿರ್ತಾರೆ ಉದ್ದಿನ ಬೇಳೆ ಜೊತೆ, ಅವಾಗ ಅಕ್ಕಿ ಹಿಟ್ಟು ಹಾಕೋಬೇಕು. ಇದು ಕನ್ಸಿಸ್ಟೆನ್ಸಿ ನಾವು ಪಕೋಡ ಅದಕ್ಕೆ ಬರೋ ತನಕ ನೆನೆಸ್ತೀನಿ ಇದು ಫಸ್ಟ್. ಸೊ ನೆನೆಸಿದಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನೆನೆಸಿದ್ಮೇಲೆ ಒಂದು 10 ಮಿನಿಟ್ಸ್ ಬಿಡಬೇಕು.
ಸಬ್ಬಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ. ಶುಂಠಿ ಸಣ್ಣ ಚಚ್ಚಿರೋದು, ಮೆಣಸುಕಾಳು ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡ್ತೀನಿ ಇದನ್ನ. ಇದಕ್ಕೆ ಮತ್ತೆ ನೀರೆಲ್ಲ ಆಡ್ ಮಾಡೋದು ಬೇಡ. ಅಲ್ಲ, ಅದರಲ್ಲೇ ನೀರಿನ ಅಂಶ ಇರುತ್ತಲ್ಲ, ಅಕ್ಕಿ ಹಿಟ್ಟಲ್ಲ, ಇಡ್ಲಿ ಹಿಟ್ಟಲ್ಲ. ಒಂದು ಇನ್ನೂ ತುಂಬ ನೀರಾಯ್ತು, ಇನ್ನೊಂದು ಸ್ವಲ್ಪ ರವೆ ಹಾಕೋಬಹುದು. ಒಂದು 10 ಮಿನಿಟ್ಸ್ ನೆನೆಸಿದ್ರೆ ಇನ್ನೊಂಚೂರು ಗಟ್ಟಿ ಬರುತ್ತೆ. ಅದು ಇದು ಆಕ್ಚುಲಿ ನಮ್ಮ ಅಕ್ಕ ಟ್ರೈ ಮಾಡಿದ್ಲು, ಅವಳು ಹೇಳಿದ್ದು ನನಗೆ. ಹೌದಾ? ಸೊ ಮಾಡಿ ತೋರಿಸೋಣ ಅಂತ. ಓಕೆ, ಅದಕ್ಕೆ ಹಸಿಮೆಣಸಿನಕಾಯಿ ಹಾಕೋಣ. ನೋಡಿ ಅಕ್ಕ, ಇಷ್ಟು ನಾನು ಖಾರ ತಿಂತೀನಿ, ನೀವು ಅದಕ್ಕೆ ಜಾಸ್ತಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕ್ಬಿಡೋಣ. ಸ್ವಲ್ಪ ಹಾಕಿ, ನನ್ನ ಗೆಳೆಯನ್ನ ಹಾಕ್ತಾರೆ, ನಂಗೆ ಸಮಾಧಾನ ಇರಲ್ಲ. ಕಲಸಿ ಇದು ನೆನೆಸ್ಬೇಕಲ್ವ? ನಿಮಿಷ ಬಿಟ್ರೆ ಚೆನ್ನಾಗಿ ಕ್ರಿಸ್ಪಿ ಆಗಿ ಕರೆಕ್ಟ್ ಆಗಿರುತ್ತೆ. ನಿಮಿಷ ಆಯ್ತು, ಆಗಿದೆಯಾ ಇವಾಗ? ಅದು ಹಿಟ್ಟು ನೆಂದು ರೆಡಿ ಇದೆ. ಎಣ್ಣೆ ಕಾಯಕ್ಕೆ ಇಟ್ಬಿಡ್ತೀನಿ, ಕೊಡಿ. ಆಮೇಲೆ ನೀವು ಅದನ್ನ ಪಕೋಡ ಕರಿಬಹುದು. ನಾವು ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಓಕೆ, ಇದು ಕಾಯ್ಬೇಕು. ಆಕ್ಚುಲಿ ನಮ್ಮ ಆಂಟಿ ಒಬ್ಬರಿದ್ದಾರೆ, ನಾಗಮಣಿ ಅಂತ, ಅವರು ಈ ಚಕ್ಕಲಿ, ಕೋಡ್ಬಳೆ, ತೆಂಗುಗಳು ಎಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ. ಜನ್ಮಾಷ್ಟಮಿ ದಿನ ಅವ್ರ ಮನೆಗೆ ಹೋಗ್ಬೇಕು. ಬರೀ ತೇಂಗೋಳು ಚಕ್ಲಿ ತಿನ್ನೋಕ್ಕೆ ಒಬ್ಬೊಬ್ಬೊಬ್ಬ ಬಾಯಲ್ಲಿಟ್ರೆ ಕರಗೋಗುತ್ತೆ. ಮೊನ್ನೆ ನಾನು ಅವ್ರಿಗೆ ಚಕ್ಲಿ ಮಾಡೋದು ಹೇಳ್ಕೊಡಿ, ನನ್ನ ಶೋನಲ್ಲಿ ನಾನು ಮಾಡಬೇಕು ಅಂತ ಕೇಳಿದೆ. ಸರಿ, ಅವರು ಬಾ ಮನೆಗೆ ಹೇಳ್ಕೊಡ್ತೀನಿ ಅಂದರು. ಸರಿ, ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದರೆ ಚಕ್ಲಿ ಹಿಟ್ಟಿ ಹೆಂಗೆ ಮಾಡೋದು ಅಂತೆಲ್ಲ ಹೇಳ್ಕೊಟ್ರು. ಅದೆಲ್ಲ ಕಲಿಸಿದ್ದಾಯ್ತು. ಎಣ್ಣೆ ಕಾಯಕ್ಕಿಡೋಣ ಅಂದ್ಬಿಟ್ಟು ಅವ್ರು ಕಬೋರ್ಡ್ ತೆಗೆದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಾಟ್ಲ್ ತೆಗೆದು ಹೊರಗಡೆ. ನಾನು, ಏನು ಆಂಟಿ ನೀವು ಇದನ್ನು ಬಳಸ್ತೀರಾ ಅಂದೆ. ಹೂನಪ್ಪ, ನಿನ್ನ ಕಾರ್ಯಕ್ರಮ ನೋಡಿದಾಗಿಂದ ನಾನು ಇದನ್ನು ಶುರು ಮಾಡ್ಕೊಂಡಿದ್ದೀನಿ. ಆಯಿತು, 6 ತಿಂಗಳಾಗೋಯ್ತು ಇದನ್ನೇ ಬಳಸ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಎಣ್ಣೆ ಇದು. ನಾನು ಏನೇ ಕರೆದ್ರೂ ಭಾಳ ತುಂಬ ಚೆನ್ನಾಗಾಗತ್ತಿದ್ದು. ಕಡಿಮೆ ಎಣ್ಣೆಲಿ ಜಾಸ್ತಿ ಕರಿಬೋದು, ನಂಗೆ ಭಾಳ ಇಷ್ಟ ಆಯಿತು. ನೀನು ಬೇರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿದ್ಯಾ, ವಿಟಮಿನ್ ಡಿ, ಇ, ಎ ಎಲ್ಲ ಇದೆ ಅಂತ ಹೇಳಿದ್ಯಾ, ಭಾಳ ಖುಷಿಯಾಯ್ತು ನನಗೆ. ಇನ್ಫ್ಯಾಕ್ಟ್ 6 ತಿಂಗಳಲ್ಲಿ ನಾವು ಇದನ್ನು ಬಳಸ್ತಾ ಇದ್ದೀವಿ. ಇದನ್ನು ಬಳಸೋಕ್ಕೆ ಶುರು ಮಾಡಿದ್ಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ವಿ ಆರ್ ಹೆಲ್ದಿಯರ್, ಫಿಟ್ಟರ್, ರಾಕಿಂಗ್ ಆ್ಯಂಡ್ ಲೈಟರ್ ಅಂತ ಹೇಳಿದ್ರು. ನಂಗೆ ಭಾಳ ಖುಷಿಯಾಯಿತು. ನಮ್ಮ ಕಾರ್ಯಕ್ರಮ ನೋಡಿ ಅವರು ಪ್ರಭಾವಿತರಾಗಿ ಈ ಎಣ್ಣೆನ ಬಳಸ್ತಾ ಇರಲ್ಲ, ಅದಕ್ಕಿಂತ ಇನ್ನೇನು ಬೇಕು? ಓಕೆ, ಎಣ್ಣೆ ಕಾದಿದೆ. ಓಕೆ ಸರ್, ಇವಾಗ ಹಾಕ್ಬೋದು. ಮಾಮೂಲಿ ಪಕೋಡ ಹೇಗೆ ಹಾಕ್ತೀವೋ ಆ ಥರ ಹಾಕೋದು. ಕಿತ್ತು ಪಕೋಡ, ನೋ ಶೇಪ್ ಅಲ್ವಾ? ಶೇಪ್ಲೆಸ್. ನಾವು ಇದಕ್ಕೆ ಕಿತ್ ಬಜ್ಜಿ ಅಂತ ಕರೆಯೋದು. ಯಾಕೇಳಿ, ಹಿಂಗ್ ಕಿತ್ತು ಕಿತ್ತು ಹಾಕೋದು. ಈ ಇದ್ರೊಳಗೆ ಈ ಆಂಧ್ರ ಪ್ರದೇಶಲ್ಲಿ ಪುನುಗುಲು ಅಂತ ಮಾಡ್ತಾರೆ. ಪುನುಗುಲು ಅಂತ, ಪುನುಗುಲು ಇಸ್ ಸಮಥಿಂಗ್ ಲೈಕ್ ದಿಸ್. ದೋಸೆ ಇಟ್ಟು, ಇಡ್ಲಿ ಇಟ್ಟು ಏನಾದ್ರು ಉಳಿದೋಗ್ಬಿಟ್ರೆ ಅದಕ್ಕೆಲ್ಲ ಒಂದಷ್ಟಿನ ಬೇರೆ ಬೇರೆ ಐಟಮ್ಸ್ ಹಾಕಿ ಅದನ್ನ ಅವರು ಜನರಲಿ ಅಕ್ಕಿ ಹಿಟ್ಟು ಹಾಕ್ತಾರೆ, ನೀವು ರವೆ ಹಾಕಿದ್ದೀರಾ ಅಷ್ಟೇ ವ್ಯತ್ಯಾಸ. ಅದೇ ಅಕ್ಕಿ, ನಾನು ಅಕ್ಕಿ ಹಾಕೊಂಡಿದ್ದರಿಂದ ಇಡ್ಲಿ ಹಿಟ್ಟಿಗೆ ರವೆ ಹಾಕಿದೆ. ಈ ರವೆ ಕಲಸಿಟ್ಟಿದ್ರೆ ಅಕ್ಕಿ ಹಿಟ್ಟು ಹಾಕೊಂಡು ಮಾಡ್ತೀವಿ. ಇದ್ರೊಳಗೆ ಏನ್ ಗೊತ್ತಾ ವಿಶೇಷ, ಅಕ್ಕಿ ಪಕೋಡ ತರ ಅಕ್ಕಿ ಹಿಟ್ಟಲ್ಲಿ ಮಾಡೋ ಪಕೋಡ ಫೀಲಿಂಗು ಬರುತ್ತೆ, ರವೆಲ್ ಮಾಡೋ ಪಕೋಡ ಫೀಲಿಂಗು ಬರುತ್ತೆ. ಸಾಲದಕ್ಕೆ ಉದ್ದು ಬೇರೆ ಇರುತ್ತೆ. ಸೊ ಉದ್ದಿರೋದ್ರಿಂದ ಉದ್ದಿನ ಉಡೆ ಫೀಲಿಂಗು ಬರುತ್ತೆ, ಮಲ್ಟಿ ಫೀಲಿಂಗ್ ಇದ್ರೊಳಗೆ ಚೆನ್ನಾಗಿರುತ್ತಿದ್ದು. ಓಕೆ, ಇಡ್ಲಿ ಪಕೋಡ ರೆಡಿ. ತಿನ್ನೋದು ಒಂದೇ ಬಾಕಿ. ತಿನ್ಬೇಕು ಅಂದ್ರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟ್ರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಇಡ್ಲಿ ಪಕೋಡ
ಮಾಡುವ ವಿಧಾನ. ಮಿಕ್ಸಿಗ್ ಬೌಲ್ಗೆ ಇಡ್ಲಿ ಹಿಟ್ಟು, ಚಿರೋಟಿ ರವೆ, ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಹಸಿ ಶುಂಠಿ, ಜೊತೆಗೆ ಕಾಳು ಮೆಣಸಿನ ಪುಡಿ, ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಪಕೋಡ ಹಿಟ್ಟಿನ ಹದಕ್ಕೆ ಮಾಡಿ. ನಂತರ ಸಣ್ಣಕ್ಕೆ ಹೆಚ್ಚಿದ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಸೇರಿಸಿ ಕಲಸಿ 10 ನಿಮಿಷಗಳ ಕಾಲ ನೆನೆಯಲು ಬಿಡಿ. ಬಾಣಲಿಗೆ ಎಣ್ಣೆ ಹಾಕಿ ಕಾಯಲು ಇಡಿ. ಎಣ್ಣೆ ಚೆನ್ನಾಗಿ ಕಾದಾಗ 10 ನಿಮಿಷ ನೆನೆಸಿಟ್ಟ ಹಿಟ್ಟನ್ನು ಸ್ವಲ್ಪ ಸ್ವಲ್ಪವೇ ತೆಗೆದು ಕಾದ ಎಣ್ಣೆಯಲ್ಲಿ ಹಾಕಿ ಹೊಂಬಣ್ಣ ಬರುವವರೆಗೂ ಎಣ್ಣೆಯಲ್ಲಿ ಕರೆದು ಟಿಶ್ಯೂ ಪೇಪರ್ ಹರಡಿದ ತಟ್ಟೆಯಲ್ಲಿ ತೆಗೆದು ಹಾಕಿ. ಬಿಸಿ ಬಿಸಿ ಹಬೆ ಆಡುವ ಫಿಲ್ಟರ್ ಕಾಫಿ ಜೊತೆ ಈ ಗರ್ಮಾಗರಂ ಇಡ್ಲಿ ಪಕೋಡವನ್ನು ಸವಿಯುತ್ತಾ ಹಳೆ ಹಾಡುಗಳನ್ನು ಗುನುಗುತ್ತಾ ಜೀವನವನ್ನು ಆನಂದಿಸಿ. ಮತ್ತೆ ನಿಮ್ ಪ್ರೋಗ್ರಾಮ್ ಗ್ರೇಟ್ ಫ್ಯಾನ್, ಒಂದಿನ ಮಿಸ್ ಮಾಡಲ್ಲ. ನಾನು ಒಂದಿನ ಮಿಸ್ ಮಾಡಿದ್ರು ಅವರು ಮಿಸ್ ಮಾಡಲ್ಲ. ಸೋ ನೈಸ್, ವಾವ್, ಪರ್ಫೆಕ್ಟ್ ಆಗಿದೆ. ಉಪ್ಪು, ಖಾರ, ಆ ಶುಂಠಿ ಪರಿಮಳ, ಸಬ್ಸಿಗೆ ಸೊಪ್ಪಿನ ಪರಿಮಳ ಫಸ್ಟ್ ಕ್ಲಾಸ್ ಆಗಿದೆ. ಆಕ್ಚುಲಿ ಏನ್ ಗೊತ್ತಾ, ಇವರು ನಮ್ಗೆ ನಮ್ಮ ಎದುರುಗೆ ಇಡ್ಲಿ ಹಿಟ್ಟು ಹಾಕಿದ್ದಕ್ಕೆ ಇಡ್ಲಿ ಹಿಟ್ಟಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಗೊತ್ತಾಗೋದೇ ಇಲ್ಲ. ಸುಮ್ಮನೆ ಪಕೋಡ ಅಂತ ತಿನ್ಬೋದು ಅಷ್ಟೆ. ತುಂಬ ಚೆನ್ನಾಗಿದೆ, ಮಜಾ ಇದೆ, ಸೂಪರ್. ದಿವ್ಯರಶ್ಮಿ ಅವರೇ, ತುಂಬ ತುಂಬ ಧನ್ಯವಾದಗಳು. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಅದ್ಭುತವಾಗಿ ಇಡ್ಲಿ ಪಕೋಡ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರಿ. ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನಗೂ ಇಲ್ಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಶ್ರೀಕೃಷ್ಣ ಗೀವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆ ನಮ್ಮ ತಂಡದ ವತಿಯಿಂದ ಒಂದು ಪುಸ್ತಕ ಬೊಂಬಾಟ್ ಭೋಜನದ್ದು, 112 ಅಡಿಗೆ ಇದೆ. ಎಲ್ಲ ಪ್ರಯೋಗ ಮಾಡಿ ನಮ್ಗೆ ಫೀಡ್ಬ್ಯಾಕ್ ಕೊಡಿ. ನಾಳೆಯಿಂದನೇ ಶುರು ಮಾಡ್ಬೇಕು, ಮಕ್ಕಳ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶುರು ಮಾಡೋಣ ನಮ್ಮ ಕಾರ್ಯಕ್ರಮದ ಮುಂದಿನ ಭಾಗ, ನಳಪಾಕ. ನಳಪಾಕದಲ್ಲಿ ಇವತ್ತೊಂದು ವಿಶೇಷವಾದಂತ ಬಾದಾಮಿ ಹಾಲು ಮಾಡೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರೇನ್ ಗೊತ್ತಾ, ಬಲಶಾಲಿ ಬಾದಾಮ್ ಅಂತ. ಬಲಶಾಲಿ ಬಾದಾಮಿ ಹಾಲು. ಓಕೆ, ಬಲಶಾಲಿ ಬಾದಾಮಿ ಹಾಲಿಗೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ ಬಾದಾಮಿಯನ್ನ ಬಿಸಿ ನೀರಲ್ಲಿ ಕುದಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 1/2 ಕಪ್ಪಷ್ಟು ಗೋಡಂಬಿಯನ್ನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 1/2 ಕಪ್ಪಷ್ಟು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನ ಬಳಸ್ತೀನಿ. ಕೇಸರಿ ದಳಗಳನ್ನ ಸ್ವಲ್ಪ ಬೆಚ್ಚಗಿರೋ ಹಾಲಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 1-4 ಏಲಕ್ಕಿ, 1/2 ಜಾಪತ್ರೆ. ಬಾದಾಮಿ ಏನು ನಾನು ಬೇಯಿಸಿಟ್ಕೊಂಡಿದ್ನೋ ಅಂದ್ರೆ ಕುದಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ನೋ ಅದನ್ನೇ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ವಲ್ಪ ರೋಸ್ ವಾಟರ್, 1 ಚಿಟಿಕೆ ಅರಿಶಿನ, ಆಮೇಲೆ ನಾನು 1 ಪೇಡ ಕೂಡ ಮಾಡ್ತೀನಿ, ಬಾದಾಮಿ ಪೇಡ ಮಾಡ್ತೀನಿ. ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಮಾಡುವಂತ ಬಾದಾಮಿ ಪೇಡ, ಅದಕ್ಕೆ 1 ಸ್ವಲ್ಪ ಕೋವಾ, ಪುಡಿ ಮಾಡಿದ ಸಕ್ಕರೆ 1 ಸ್ವಲ್ಪ, ನಟ್ಮೆಗ್ ಪೌಡರ್ ಅಂದ್ರೆ ಜಾಕಾಯಿ ಪುಡಿ 1 ಸ್ವಲ್ಪ, ಏಲಕ್ಕಿ ಪುಡಿ 1 ಸ್ವಲ್ಪ, ಹಾಲನ್ನ ಬಳಸ್ತಾ ಇದ್ದೀನಿ. 1.5 ಲೀಟರ್ ಹಾಲು. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಬಲಶಾಲಿ ಬಾದಾಮಿ ಹಾಲಿಗೆ ಬೇಕಾಗಿರತಕ್ಕಂತ ಪದಾರ್ಥಗಳು. ಈಗ ಬಲಶಾಲಿ ಬಾದಾಮಿ ಹಾಲು ಮಾಡ್ಬಿಡೋಣ. ಸೊ ಫಸ್ಟ್ ಏನ್ ಮಾಡಬೇಕು ಅಂದ್ರೆ ರುಬ್ಬಿಕೋಬೇಕು. ಏನೇನು ರುಬ್ಬಿಕೋಬೇಕು ಅಂದ್ರೆ, ಮೊದಲನೇದಾಗಿ ನಾವು ಸಿಪ್ಪೆ ತೆಗೆದಿಟ್ಕೊಂಡಿರ್ತಕ್ಕಂಥ ಬಾದಾಮಿ, ಇದೇ ಜೀವ ಈ ಇಡೀ ಹಾಲಿಗೆ, ಇದೇ ಜೀವ. ಓಕೆ, ಇದಕ್ಕೆ ನಾವು ಗೋಡಂಬಿ ಹಾಕೋಣ, ನೆನೆಸಿರುವ ಗೋಡಂಬಿ. ಇದಕ್ಕೆ 1/4 ಏಲಕ್ಕಿ, 1/2 ಜಾಪತ್ರೆ. ಇದನ್ನ ಇವಾಗ ನಾವು ರುಬ್ಬಿಕೋಬೇಕು. ರುಬ್ಬಿಕೋಬೇಕು ಅಂದ್ರೆ ಇದಕ್ಕೆ ಸ್ವಲ್ಪ ಹಾಲು ಹಾಕೋಬೇಕು. 1/4 ಕಪ್ 1/4 ಕಪ್ಪಷ್ಟು ಹಾಲು ಹಾಕೊಂಡ್ರೆ ಸಾಕು. ಇದನ್ನ ಫಸ್ಟು ನುಣ್ಣಗೆ ರುಬ್ಬಿಕೊಳ್ಳೋಣ. ನಾವು ರುಬ್ಬಿಕೊಂಡಿದ್ದಾಯ್ತು. ಈಗ ಏನು ಮಾಡಬೇಕು ಅಂದರೆ ಇದನ್ನು ಶೋಧಿಸ್ಕೋಬೇಕು.
ಏನಪ್ಪ ಬಾದಾಮಿ ಇಷ್ಟೊಂದು ಹಾಕಿ ಶೋಧಿಸ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತೀರಾ? ಆ ಶೋಧಿಸಿರುವ ಬಾದಾಮಿಯಲ್ಲೇ ನಾನು ಮಾಡುವ ಬಾದಾಮ್ ಪೇಡ. ಓಕೆ, ಈಗೇನ್ ಮಾಡ್ಬೇಕು ಅಂದ್ರೆ ಒಂದು ಬಟ್ಟೆ ತಗೋಬೇಕು. ಈ ಬಟ್ಟೆನ ಹಿಂಗೆ ಹಾಕೊಂಡು ಇದಕ್ಕೆ ನಾವು ಶೋಧಿಸ್ಕೊಂಡು ರುಬ್ಬಿಕೊಂಡಿರುವ ಬಾದಾಮಿಯನ್ನ ಹಾಕ್ಬೇಕು. ಓಕೆ, ಈಗ ಇದನ್ನ ನಾವು ಹಿಂಡ್ಕೋಬೇಕು. ಹಿಂದಿನ ಕಾಲದಲ್ಲೆಲ್ಲ ಕಾಫಿನ ಹಿಂಗೆ ಹಿಂಡ್ತಾ ಇದ್ರು. ಓಕೆ, ಕಾಫಿ ಬಟ್ಟೆ ಇರೋದು, ಆ ಕಾಫಿ ಬಟ್ಟೆನಲ್ಲಿ ಹಿಂಗೆ ಹಿಂಡವರು. ಹಾಲಿನ ಅಂಶ ಪೂರ್ತಿಯಾಗಿ ಬಂದು ಬರೀ ಬಾದಾಮಿ ಮಾತ್ರ ಇರಬೇಕು. ಓಕೆ, ಈ ಥರ ಚೆನ್ನಾಗಿ ಹಿಂಡ್ಕೋಬೇಕು. ಇದಿಲ್ಲಿಡೋಣ, ಇದಕ್ಕೆ ನಾವು ಹಾಲನ್ನು ಹಾಕೋಣ. ಈ ಹಾಲು ಕಾಯಕ್ಕೆ ಇಡಬೇಕು. ಇದು ಚೆನ್ನಾಗಿ ಕುದ್ದು ಗಟ್ಟಿ ಆಗಬೇಕು. ಇದು ಕುದಿಯಕ್ಕೆ ಶುರುವಾಗಲಿ ಅಷ್ಟರಲ್ಲಿ ಒಂದು ಹಳೆ ಟೇಪ್ ಹಾಕ್ತೀನಿ ಕೇಳಿ. ಲತಾ ಮಂಗೇಶ್ಕರ್ ಇಡೀ ಭಾರತ ಕಂಡಂತ ಅದ್ಭುತವಾದ ಗಾಯಕಿ. ಲತಾ ಮಂಗೇಶ್ಕರ್ ಅಂದ ಕೂಡಲೇ ಒಂದು ಹಾಡಂತೂ ನೆನಪಿಗೆ ಬಂದೇ ಬರುತ್ತೆ, ಏ ಮೇರೆ ವತನ್ ಕೇ ಲೋಗೋ ಜರಾ ಆಂಖ್ ಮೇ ಬರ್ ಲೋ ಪಾನಿ. ಸೂಪರ್ ಹಿಟ್ ಹಾಡಿದು, ಇವತ್ತಿಗೂ ಕೂಡ ಒಂಥರ ನ್ಯಾಷನಲ್ ಸಾಂಗ್ ಅಂತಾನೆ ಹೇಳ್ಬೋದು. ಈ ಹಾಡಿಗೆ ರಾಗ ಸಂಯೋಜನೆ ಮಾಡಿದವರು ಸಿ ರಾಮಚಂದ್ರ ಅವರು. ಆಕ್ಚುಲಿ ನಿಮಗೆ ಗೊತ್ತಾ, ಸಿ ರಾಮಚಂದ್ರ ಅವರು ಈ ಹಾಡಿಗೆ ರಾಗ ಸಂಯೋಜನೆ ಮಾಡಿದಾಗ ಲತಾ ಮಂಗೇಶ್ಕರ್ ಅವರು ಹಾಡಬೇಕು ಅನ್ನೋ ಉದ್ದೇಶ ಅವ್ರಿಗೆ ಇರಲೇ ಇರಲಿಲ್ಲ. ನೋಡಿ, 1950ರ ದಶಕದಲ್ಲಿ ಸಿ ರಾಮಚಂದ್ರ ಮತ್ತು ಲತಾ ಮಂಗೇಶ್ಕರ್ ಅವರು ಬಹಳಷ್ಟು ಚಿತ್ರಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ರು. ಉದಾಹರಣೆಗೆ ಅನಾರ್ಕಲಿ, ಅಲಬೇಲ, ಹೀಗೆ ಸೂಪರ್ ಡೂಪರ್ ಹಿಟ್ ಚಿತ್ರಗಳಲ್ಲಿ ಸೂಪರ್ ಡೂಪರ್ ಹಿಟ್ ಹಾಡುಗಳನ್ನು ಕೊಟ್ಟಿದ್ರು ಇಬ್ಬರು ಸೇರಿಕೊಂಡು. ಆದರೆ 1958ರಿಂದ ಅವರಿಬ್ಬರು ಬೇರೆ ಆಗ್ಬಿಟ್ರು. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಸಂಗೀತ ಈ ಆರ್ಕೆಸ್ಟ್ರಾ ಇರುತ್ತೆ, ಆರ್ಕೆಸ್ಟ್ರಾದಲ್ಲಿ ವಾದ್ಯಗಾರರೊಬ್ಬರು ಲತಾ ಮಂಗೇಶ್ಕರ್ ಅವರ ಬಗ್ಗೆ ಸ್ವಲ್ಪ ಟೀಕೆ ಮಾಡೋ ರೀತಿಯಲ್ಲಿ ಮಾತಾಡಿದ್ರು. ಅದು ಲತಾ ಮಂಗೇಶ್ಕರ್ ಅವರ ಕಿವಿಗೆ ಬಿತ್ತು. ಅವರು ಸಿ ರಾಮಚಂದ್ರ ಅವರಿಗೆ ಈ ವಾದ್ಯಗಾರರನ್ನ ನಿಮ್ಮ ಆರ್ಕೆಸ್ಟ್ರಾಯಿಂದ ತೆಗಿಬೇಕು, ಉಪಯೋಗಿಸ್ಬಾರ್ದು ಅಂತ ಹಠ ಮಾಡಕ್ಕೆ ಶುರು ಮಾಡಿದ್ರು. ಆದರೆ ಸಿ ರಾಮಚಂದ್ರ ಅವರು ಇಲ್ಲ ಇಲ್ಲ, ಅವರು ಬಹಳ ಒಳ್ಳೆ ಕಲಾವಿದರು, ಅವ್ರನ್ನ ಕೈ ಬಿಡಲ್ಲ ಅಂತ ಹೇಳಿದಾಗ ಲತಾ ಮಂಗೇಶ್ಕರ್ಗೆ ಸಿಟ್ಟಾಗಿ ಅವರು ಸಿ ರಾಮಚಂದ್ರ ಅವ್ರ ಜೊತೆ ಕೆಲಸ ಮಾಡೋದನ್ನ ನಿಲ್ಲಿಸಿಬಿಟ್ರು. ಇದರಿಂದ ಏನಾಯ್ತು ಅಂದ್ರೆ, ಲತಾ ಮಂಗೇಶ್ಕರ್ ಅವರು ಗಾಯಕಿಯಾಗಿ ಬೆಳೆಯಕ್ಕೆ ಶುರು ಮಾಡಿದ್ರು. ಆದರೆ ಸಿ ರಾಮಚಂದ್ರ ಅವ್ರಿಗೆ ಅವಕಾಶಗಳು ಕಡಿಮೆ ಆಗ್ತಾ 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 ಕೊನೆಗೆ ಅವಕಾಶನೇ ಇಲ್ಲದೇ ಇರೋ ಹಾಗಾಗ್ಬಿಡ್ತು. ನೋಡಿ, 1962ನೇ ಇಸ್ವಿನಲ್ಲಿ ಚೀನಾ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಪ್ರದೀಪ್ ಅನ್ನುವ ಕವಿ ಈ ಹಾಡನ್ನ ಬರೆದ್ರು, ಏ ಮೇರೆ ವತನ್ ಕೆ ಲೋಗೋ ಅಂತ. ಈ ಹಾಡನ್ನ 1963ನೇ ಗಣರಾಜ್ಯೋತ್ಸವದಲ್ಲಿ ಜವಾಹರಲಾಲ್ ನೆಹರು ಅವರ ಎದುರಿಗೆ ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಎದುರಿಗೆ ಹಾಡಬೇಕು ಅನ್ನೋದು ಉದ್ದೇಶವಾಗಿ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಬೇಕು ಅಂತ ಸಿ ರಾಮಚಂದ್ರ ಅವ್ರನ್ನ ಕೇಳ್ಕೊಂಡ್ರು. ಸಿ ರಾಮಚಂದ್ರ ಅವರಿಗೆ ಇದೊಂದು ಸುವರ್ಣ ಅವಕಾಶ ಬಂತು. ಅವರು ಆಶಾ ಭೋಂಸ್ಲೆ ಅವ್ರನ್ನ ಕರೆಸಿ ಅವರಿಗೆ ಟ್ಯೂನ್ ಅನ್ನ ಹೇಳಿ ಅವ್ರ ಕೈಲಿ ಪ್ರಾಕ್ಟೀಸ್ ಮಾಡಿಸೋಕ್ಕೂ ಶುರು ಮಾಡಿಬಿಟ್ರು. ಅಂಥ ಟೈಮಲ್ಲಿ ಕವಿ ಪ್ರದೀಪ್ಗೆ ಈ ವಿಷಯ ಗೊತ್ತಾಯಿತು. ಅವರು ಚೆ ನಾನು ಈ ಹಾಡನ್ನು ಬರೆದಿದ್ದು ಲತಾ ಮಂಗೇಶ್ಕರ್ ಅವ್ರು ಹಾಡಬೇಕು ಅಂತ ಹೇಳಿ ಅವರು ಲತಾ ಮಂಗೇಶ್ಕರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು, ನನಗೆ ಗೊತ್ತು ನಿಮಗೂ ಸಿ ರಾಮಚಂದ್ರ ಅವ್ರಿಗೂ ಆಗೋದಿಲ್ಲ, ಆದರೆ ನೋಡಿ ಈ ಹಾಡನ್ನು ನೀವೇ ಹಾಡಬೇಕು ಅಂತ ನಾನು ಬರೆದಿರೋದು, ಹಾಗಾಗಿ ಒಂದ್ಸಲ ಲಿರಿಕ್ಸ್ ಓದ್ಬಿಡಿ, ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಹಾಡಿ ಅಂತ ಕೇಳಿಕೊಂಡು ಲಿರಿಕ್ಸನ್ನು ಕಳಿಸಿದ್ರು. ಲತಾ ಮಂಗೇಶ್ಕರ್ ಅವರು ಏ ಮಯರೆ ವತನ್ ಕೆ ಲೋಗೋ ಹಾಡಿನ ಲಿರಿಕ್ಸ್ ಓದ್ಬಿಟ್ಟು ತುಂಬ ಪ್ರಭಾವಿತರಾಗಿ ತಮ್ಮ ಸ್ವಾಭಿಮಾನವನ್ನು ಬಿಟ್ಟು, ತಮ್ಮ ಈಗೋನ ಬಿಟ್ಟು, ಪ್ರತಿಷ್ಠೆಯನ್ನು ಬಿಟ್ಟು ಸೀದಾ ಶ್ರೀರಾಮಚಂದ್ರ ಹತ್ರ ಹೋಗಿ ಈ ಹಾಡನ್ನು ನಾನು ಹಾಡ್ತೀನಿ ಅಂತ ಕೇಳಿಕೊಂಡ್ರು. ಯಾವಾಗ ಲತಾ ಮಂಗೇಶ್ಕರ್ ಅವರೇ ಬಂದು ನಾನು ಈ ಹಾಡನ್ನು ಹಾಡ್ತೀನಿ ಅಂತ ಹೇಳಿದ್ರು, ಆಗ ಆಶಾ ಭೋಸ್ಲೆ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಲತಾ ಮಂಗೇಶ್ಕರ್ ಕೈಲಿ ಈ ಹಾಡನ್ನು ಹಾಡಿಸಿದ್ರು.
ನೋಡಿ ಈ ಹಾಡು ಎಷ್ಟು ಪಾಪ್ಯುಲರ್ ಆಯ್ತು ಅಂದ್ರೆ ಕೇಳಿದವರೆಲ್ಲ ಆಗಿನ ಕಾಲದಲ್ಲಿ ಕಣ್ಣಲ್ಲೇ ನೀರು ಹಾಕಿದ್ದಾರೆ. ಇವತ್ತಿಗೂ ಕೂಡ ನೀವು ಈ ಹಾಡನ್ನ ಕೇಳಿದ್ರೆ ನಿಮ್ ಕಣ್ಣಲ್ಲಿ ನೀರು ಬರುತ್ತೆ. ಇದು ಕುದಿಯೋ ಅಷ್ಟರಲ್ಲಿ ನಾವು ಪೇಡ ಮಾಡಿಬಿಡೋಣ. ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ನಾವು ಶೋಧಿಸ್ಕೊಂಡಿದೀವಲ್ವಾ ಈ ಬಾದಾಮಿ ಪೇಸ್ಟು, ಇದನ್ನ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಓಕೆ, ಇದಕ್ಕೆ ನಾವು ಒಂದು ಸ್ವಲ್ಪ ಕೋವಾ ಮಿಕ್ಸ್ ಮಾಡೋಣ. ಓಕೆ, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ, ಜಾಕಾಯಿ ಪುಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದನ್ನ ಹಿಂಗೆ ಉಂಡೆ ಕಟ್ಟೋದು. ಓಕೆ, ಹಾಲು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ. ಈಗ ಇದಕ್ಕೆ ನಾವು ಬೇಯಿಸಿ ಸೀಲ್ ಇಟ್ಕೊಂಡಿರತಕ್ಕಂತ, ಸ್ಲೈಸ್ ಮಾಡ್ಕೊಂಡಿರತಕ್ಕಂಥ ಬಾದಾಮಿ, ಒಂದು ಚಿಟಿಕೆ ಅರಿಶಿನ. ಇದು ಬರೀ ಕಲರ್ ಕೊಡೋಕ್ಕಷ್ಟೇ ಇದು. ಓಕೆ, ಅದರಿಂದ ಏನು ಟೇಸ್ಟ್ ಬರಲ್ಲ. ಕೇಸರಿಯ ಹಾಲು ಫ್ಲೇವರ್ಗೆ. ಓಕೆ, ಆಮೇಲೆ ರೋಸ್ ವಾಟರ್, ಇದು ಒಂದು ಚಮಚದಷ್ಟು, ಸಣ್ಣ ಚಮಚದಷ್ಟು ರೋಸ್ ವಾಟರ್. ಓಕೆ, ಸಕ್ಕರೆ ಒಂದು ಅರ್ಧ ಕಪ್ ಸಕ್ಕರೆ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಂಗೆ ಬಾದಾಮಿ ಹಾಲು, ಗಟ್ಟಿ ಥಿಕ್ ಬಾದಾಮಿ ಹಾಲು. ಇದು ಕುದಿತಾ ಕುದಿತಾ ಗಟ್ಟಿಗಾಗತ್ತೆ ಇದು, ಯಾಕೆಂದರೆ ಬಾದಾಮಿಯ ಗುಣನೇ ಹಾಗೆ. ಓಕೆ, ಇದು ಚೆನ್ನಾಗಿ ಕುದಿತಾ ಇದೆ. ಈಗ ಇದನ್ನು ಆಫ್ ಮಾಡೋಣ. ಇದು ಸ್ವಲ್ಪ ತಣ್ಣಗಾದರೆ ಬ್ಯೂಟಿಫುಲ್ ಆಗಿರುತ್ತೆ. ಫ್ರಿಡ್ಜಲ್ಲಿ ಇಟ್ಬಿಟ್ಟು ಚಿಲ್ ಮಾಡಿಬಿಟ್ಟು ಕುಡಿದ್ರೆ ಸೂಪರ್ ಆಗಿರುತ್ತೆ. ಸೊ ಇದು ಸ್ವಲ್ಪ ತಣ್ಣಗಾಗಬೇಕು, ಅರ್ಜೆಂಟಾಗಿ ತಣ್ಣ ಮಾಡಬೇಕು, ಅದಕ್ಕೋಸ್ಕರ ಇದನ್ನು ಫ್ರೀಜರ್ಲ್ಲಿ ಇಟ್ಬಿಡ್ತೀನಿ. ಓಕೆ, ಅದು ಸ್ವಲ್ಪ ತಣ್ಣಗಾಗ್ಲಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್. ಬಲಶಾಲಿ ಬಾದಾಮಿ ಹಾಲು ಹಾಗೂ ಬಾದಾಮ್ ಪೇಡ ಮಾಡುವ ವಿಧಾನ. ಮೊದಲು ಬಾದಾಮಿ ಹಾಲು ತಯಾರಿಸಿಕೊಳ್ಳಲು ಮಿಕ್ಸಿ ಜಾರಿಗೆ ಕುದಿಯುವ ನೀರಿನಲ್ಲಿ ನೆನೆಸಿ ಸಿಪ್ಪೆ ತೆಗೆದ ಬಾದಾಮಿ ಜೊತೆಗೆ ನೆನೆಸಿಟ್ಟ ಗೋಡಂಬಿ, ಏಲಕ್ಕಿ, ಜಾಪತ್ರೆ, ಸ್ವಲ್ಪ ಹಾಲು ಸೇರಿಸಿ ನುಣ್ಣಗೆ ರುಬ್ಬಿ ಅದನ್ನು ಒಂದು ಬಟ್ಟೆಯಲ್ಲಿ ಶೋಧಿಸಿ ಗಸಿಯನ್ನು ಬೇರೆಯಾಗಿ ತೆಗೆದಿಟ್ಟು ಶೋಧಿಸಿದ ನೀರಿನಂಶಕ್ಕೆ ಮತ್ತಷ್ಟು ಹಾಲನ್ನು ಸೇರಿಸಿ ಒಂದು ಪಾತ್ರೆಯಲ್ಲಿ ಹಾಕಿ ಕುದಿಯಲು ಇಡಿ. ಹಾಲು ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ಬೇಯಿಸಿ ಸ್ಲೈಸ್ ಮಾಡಿಟ್ಟ ಬಾದಾಮಿ, ಸ್ವಲ್ಪ ಅರಿಶಿನ, ಹಾಲಿನಲ್ಲಿ ನೆನೆಸಿದ ಕೇಸರಿ, ರೋಸ್ ವಾಟರ್, ಸಕ್ಕರೆ ಹಾಕಿ ಚೆನ್ನಾಗಿ ಕುದ್ದು ಗಟ್ಟಿಯಾಗುವಾಗ ಒಲೆಯನ್ನು ಆರಿಸಿದರೆ ಬಾದಾಮಿ ಹಾಲು ರೆಡಿ. ಈಗ ಬಾದಾಮಿ ಪೇಡ ತಯಾರಿಸಲು ಶೋಧಿಸಿ ತೆಗೆದಿಟ್ಟ ರುಬ್ಬಿದ ಬಾದಾಮಿ ಮಿಶ್ರಣದ ಗಸಿಯನ್ನು ಒಂದು ತಟ್ಟೆಗೆ ವರ್ಗಾಯಿಸಿ ಅದಕ್ಕೆ ಕೋವಾ, ಸಕ್ಕರೆ ಪುಡಿ, ಏಲಕ್ಕಿ ಪುಡಿ, ಜಾಕಾಯಿ ಪುಡಿ ಹಾಕಿ ಎಲ್ಲ ಚೆನ್ನಾಗಿ ಬೆರೆಯುವಂತೆ ಕಲಸಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಹೆಬ್ಬೆಟ್ಟಿನಿಂದ ಒತ್ತಿ ಗುಳಿ ಮಾಡಿ ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಜೋಡಿಸಿದರೆ ಬಾದಾಮಿ ಪೇಡ ರೆಡಿ. ಮನೆಗೆ ಬರುವ ಬಂಧು ಬಾಂಧವರಿಗೆ ಬಾದಾಮಿ ಹಾಲು ಬೇಡ ಅಂದರೆ ಬಾದಾಮಿ ಪೇಡ ಕೊಟ್ಟು ಸತ್ಕರಿಸಿ ನೀವು ಸಂತಸ ಪಡಿ. ಲೇಡೀಸ್ ಅಂಡ್ ಜೆಂಟಲ್ಮನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಸೀಮಾ ಮುತಾಲಿಕ್. ನಮಸ್ಕಾರ, ಬನ್ನಿ 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 ಬನ್ನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ, ಬಹಳ ಸಂತೋಷ ಆಯ್ತು. ನಾವು ರೆಗ್ಯುಲರ್ ಆಗಿ ನಿಮ್ ಶೋ ನೋಡ್ತೀವಿ. ಸೊ 12 ಗಂಟೆ ಆಯ್ತಂದ್ರೆ ಎಲ್ಲ ಅಡಿಗೆ ಮುಗಿಸಿ ನಿಮ್ ಶೋ ನೋಡೋದೇ ನಮ್ ಕೆಲಸ. 12 ಗಂಟೆಯಿಂದ 1 ಗಂಟೆವರೆಗೂ ಏನು ಕೆಲಸ ಇಲ್ಲ. ಸೊ ಇವತ್ತು ನೀವು ಬಂದಿದ್ದೀರಾ ನಾನು ಮಾಡೋ ಅಡಿಗೆ ತಿನ್ನೋದಕ್ಕೆ ಅಥವಾ ಕುಡಿಯೋದಕ್ಕೆ? ಇವತ್ತು ಆಕ್ಚುಲಿ ಬಾದಾಮಿ ಹಾಲು ಮಾಡಿದೀನಿ, ಸೊ ಕುಡಿಬೇಕು. ನೀವು ಕುಡಿಯಕ್ ರೆಡಿ ಇದೀರಾ? ಖಂಡಿತ, ಸ್ಪೆಷಲ್ ಬಾದಾಮಿ ಹಾಲು. ಕುಡಿದು ನೋಡಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ.
ಟೇಸ್ಟ್ ಬಾದಾಮಿ ಫ್ಲೇವರ್ ತುಂಬಾ ಚೆನ್ನಾಗಿದೆ. ನಮ್ ಧಾರವಾಡ ಭಾಷೆಯಲ್ಲಿ ಹೇಳ್ಬೇಕಂದ್ರ ಬಹಳ ಚಲೋ ಆಗ್ಯದ. ಬಹಳ ಚಲೋ ಆಗದ, ಬಹಳ ಚಲೋ ಆಗ್ಯದ. ನಡ ನಡುವೆ ಬಾದಾಮಿ ಚೂರುಗಳು ತುಂಬಾ ಮಜಾ ಕೊಡುತ್ತವೆ. ಬೊಂಬಾಟ್ ಭೋಜನ ನೋಡಿ ಕವಿತೆ ಬರೆದಿರ ನೀವು? ಹೌದು ಹೌದು. ನೀವು ಕವಿಯತ್ರಿನಾ? ಕವಿಯತ್ರಿ ಅಲ್ಲ, ನಾನು ಬರೆದಿದ್ದೀನಿ ಒಟ್ಟು ಸುಮಾರು 54 ಕವಿತೆ ಬರೆದಿದ್ದೀನಿ ಹಬ್ಬಗಳ ಬಗ್ಗೆ, ಆಮೇಲೆ ಕೆಲವೊಂದು ಇವೆಲ್ಲ ನನ್ನ ಮೊಮ್ಮಗಳು ಎಲ್ಲಾರ ಮೇಲೆ ಹೀಗೆ, ಆಮೇಲೆ ಯುಗಾದಿ ಮೇಲೂ ಬರೆದಿದ್ದೀನಿ ಸುಮಾರು ಕವಿತೆ, 54 ಕವಿತೆ ಬರೆದಿದ್ದೀನಿ ಇಲ್ಲಿವರೆಗೂ. ಸೂಪರ್, ಬಹಳ ಸಂತೋಷ ಆಯ್ತು ಸೀಮಾ ಅವರೇ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಇವತ್ತು ನಾನು ಬಾದಾಮಿ ಹಾಲು ಮಾಡಿದ್ದೆ, ಬಲಶಾಲಿ ಬಾದಾಮಿ ಹಾಲು ಅಂತ, ಹೇಗಿತ್ತದು? ತುಂಬಾ ಚೆನ್ನಾಗಿತ್ತು, ಇನ್ನುವರೆಗೂ ಈ ತರದ್ ಯಾವತ್ತು ಟೇಸ್ಟ್ ಮಾಡಿರ್ಲಿಲ್ಲ. ನೀವು ಬೊಂಬಾಟ್ ಭೋಜನದ ಬಗ್ಗೆ ಒಂದು ಕವಿತೆ ಬರೆದಿದ್ದೀರಿ ಹೇಳಿದ್ರಲ್ಲ, ಅದನ್ನ ಓದಿ ನೋಡೋಣ. ಬೊಂಬಾಟ್ ಭೋಜನ. ಶುರುವಾಯಿತು ಬೊಂಬಾಟ್ ಭೋಜನ, ಅದುವೇ ನನ್ನ ಅಡಿಗೆಗೆ ಉತ್ತೇಜನ. ನೋಡುವೆವು ಅದನ್ನ ಪ್ರತಿದಿನ, ಕೇಳಲು ಆನಂದ ಚಂದ್ರೂರವರ ಹನಿಗವನ. ಬಾಯಲ್ಲಿ ನೀರೂರಿಸುವ ಅಡಿಗೆಗಳು, ಅಡಿಗೆಗೆ ವಿಭಿನ್ನ ಹೆಸರುಗಳು, ರುಚಿ ನೋಡಲು ಬರುವರು ಅತಿಥಿಗಳು, ಬಲು ಉಪಯುಕ್ತ ಗೌರಿ ಅಮ್ಮನವರ ಸಲಹೆಗಳು. ವೆರಿ ನೈಸ್, ತುಂಬಾ ತುಂಬಾ ಧನ್ಯವಾದಗಳು. ನಿಮಗ್ ನಾನು ನಮಸ್ಕಾರ. ನಮಸ್ಕಾರ. ಇದು ನಾನು ಮಾಡಿದ ಅವಲಕ್ಕಿ ಚೂಡ. ಓ ಚೂಡನ? ಹೌದೌದು. ನಿಮ್ ಧಾರವಾಡ ಶೈಲಿ ಇದೆ? ಧಾರವಾಡ ಶೈಲಿ ಇದೆ. ವಾವ್. ಇದನ್ನು ನಾವು ಟೀ ಕಾಫಿ ಜೊತೆ ರೆಗ್ಯುಲರ್ ಆಗಿ ಮನೇಲಿ ಮಾಡಿಟ್ಟು ನೋಡಕ್ಕೆ ಸಖತ ಇದೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿತ್ತ ನಾನು ಮಾಡ್ಕೊಟ್ಟಿದ್ದು? ತುಂಬಾ ಚೆನ್ನಾಗಿತ್ತು ಸರ್. ಬೆನ್ ತಟ್ಬಿಡಿ ನೀವು. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮಗೆ ಶ್ರೀಕೃಷ್ಣ ಗೀವತಿಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಓಕೆ, ಹಾಗೆ ಬೊಂಬಾಟ್ ಭೋಜನದ ಪುಸ್ತಕ ನಿಮಗಾಗಿ. ಥ್ಯಾಂಕ್ ಯು. ಇದರಲ್ಲಿ 112 ಅಡಿಗೆ ಇದೆ, ಎಲ್ಲ ಪ್ರಯೋಗ ಮಾಡಿ. ಓಕೆ, ಆಮೇಲೆ ಅದು ಹೆಂಗ್ ಬರುತ್ತೆ ಅಂತ ಫೀಡ್ಬ್ಯಾಕ್ ಕೊಡಿ. ಶೋರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈಗ ಪ್ರಶ್ನೆ ನಿಮ್ಮದು, ಉತ್ತರ ನಮ್ಮದು. ನಮ್ಮ ಮೊಮ್ಮಗಳು ವಯಸ್ಸು 9 ವರ್ಷ, ಕಳೆದ 5 ತಿಂಗಳಿಂದ ನೈಲ್ ಪೋರಿಯಾಸಿಸ್ ಸೋರಿಯಾಸಿಸ್ ಸಮಸ್ಯೆಯಿಂದ ನರಳುತ್ತಿದ್ದಾಳೆ. ಡಾಕ್ಟರ್ಗೆ ತೋರಿಸಿದ್ರು ಗುಣವಾಗುತ್ತಿಲ್ಲ. ಇದಕ್ಕೆ ಸೂಕ್ತ ಪರಿಹಾರವನ್ನ ಡಾಕ್ಟರ್ ಗೌರಿಯಮ್ಮನವರು ತಿಳಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಮಗುವಿನ ಕೈಬೆರಳುಗಳ ಫೋಟೋ ಈ ಪತ್ರದೊಂದಿಗೆ ಕಳಿಸಿದ್ದೇನೆ, ದಯವಿಟ್ಟು ಸೂಕ್ತ ಪರಿಹಾರವನ್ನ ತಿಳಿಸಿ. ಇಂತಿ ನಿಮ್ಮ ಅಭಿಮಾನಿ ಕಮಲ ಅಂತ ಬರೆದಿದ್ದಾರೆ, ಫೋಟೋ ಕಳಿಸಿದಾರೆ. ಈ ಉಗುರೆಲ್ಲ ತಿಂತಾ ಬಂದ್ಬಿಡುತ್ತೆ, ಅದು ಕಪ್ಪಗಾಗ್ತಾ ಬರುತ್ತೆ, ಒಂಥರ ಕೊಳತು ಹೋದಾಗ ಆಗ್ಬಿಡುತ್ತೆ. ಭಾಳ ದೊಡ್ಡ ಸಮಸ್ಯೆ ಇದು. ಇದಷ್ಟು ಸುಲಭವಾಗಿ ಹೋಗುವಂಥದ್ದಲ್ಲ, ಆದರೆ ಇದರಲ್ಲಿ ತುಂಬ ಸುಲಭವಾಗಿ ಪರಿಹಾರ ಮಾಡ್ಕೊಳ್ಳೋಕೆ ಇದೆ ಔಷಧಿ ಇದೆ. ಸ್ವಲ್ಪ ಗರಿಕೆ ಹುಲ್ಲು ಕಿತ್ಕೊಂಡು ಬನ್ನಿ, ಗರಿಕೆ ಹುಲ್ಲು ಚೆನ್ನಾಗಿ ತೊಳೀರಿ. ಒಂದಿಷ್ಟು ಜಾಜಿ ಹೂವಿನ ಎಲೆ ಕಿತ್ಕೊಳ್ಳಿ, ಅದನ್ನು ಚೆನ್ನಾಗಿ ತೊಳೀರಿ. ಎರಡನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಅದಕ್ಕೆ ನೀರು ಜಾಸ್ತಿ ಹಾಕಬೇಡಿ, ಸ್ವಲ್ಪನೇ ನೀರು ಹಾಕಿ ಆ ರುಬ್ಬಿದ್ದನ್ನು ಶೋಧಿಸ್ಕೊಳ್ಳಿ. ಆ ರಸ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಒಂದು ಬಟ್ಟಲಷ್ಟು ರಸ ಬಂದರೆ ಅರ್ಧ ಬಟ್ಟಲಷ್ಟು ಕೊಬ್ಬರಿ ಎಣ್ಣೆಯನ್ನು ತಗೊಳ್ಳಿ. ಎರಡನ್ನೂ ಮಿಶ್ರ ಮಾಡಿ ಒಲೆ ಮೇಲಿಡಿ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ನಿಧಾನವಾಗಿ ನೀರಿನ ಅಂಶ ಎಲ್ಲ ಹೋಗಿ ನೀವು ಕೊಬ್ಬರಿ ಎಣ್ಣೆ ಎಷ್ಟು ಹಾಕಿದ್ರಿ ಅಷ್ಟು ಮಾತ್ರ ಉಳಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿ ಆಮೇಲೆ ತೆಗೆದಿಟ್ಬಿಡಿ. ಈಚೆ ಆರಿದ ನಂತರ ಶೋಧಿಸಿ ಎತ್ತಿಟ್ಕೊಳ್ಳಿ. ಇದು ಒಂದು ದಿವಸದ ಕೆಲಸ, ನಿಮಗೆ ಮಾಡಿಟ್ಕೊಂಡ್ರೆ ಆಯಿತು. ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಒಂದು ಹತ್ತಿ ಮೇಲೆ ಒಂದು 2 ಹನಿಯಷ್ಟು ಅದನ್ನು ಹಾಕಿ ಉಗುರಿಗೆ ಚೆನ್ನಾಗಿ ಸುತ್ತಬಿಟ್ಟು ಒಂದು ಬಟ್ಟೆ ಕಟ್ಬಿಡಿ. ಪ್ರತಿದಿನ ಮತ್ತೆ ಹೊಸದಾಗಿ ಅದನ್ನು ಕಿತ್ತು ಬಿಸಾಕಿ ಮತ್ತೆ ಇನ್ನೊಂದು ಹತ್ತಿ ಮೇಲೆ ಇನ್ನೊಂದು 2 ಹನಿ ಹಾಕಿ ಮತ್ತೆ ಅದನ್ನು ಕಟ್ಟಿ. ಈ ರೀತಿ ಸತತವಾಗಿ ಮಾಡ್ತಾ ಬನ್ನಿ. 1 ತಿಂಗಳ ಕಾಲ ಮಾಡಬೇಕು. 15-20 ದಿವಸಕ್ಕೆ ಕಮ್ಮಿ ಆಗುತ್ತೆ. ಕಮ್ಮಿ ಆಯ್ತಲ್ಲ ಅಂತ ನಿಲ್ಲಿಸಬಾರ್ದು. ಪೂರ್ತಿ ಹೋಗೋವರೆಗೆ ನೀವು ಪ್ರತಿನಿತ್ಯ ಮಾಡ್ಕೋಬೇಕು. ಅದಕ್ಕೆ ಒಮ್ಮೆಲೆ ಮಾಡಿಟ್ಕೊಳ್ಳೋ ವಿಧಾನ ತೋರಿಸಿರೋದು. ಈ ರೀತಿ ಮಾಡ್ತಾ ಬನ್ನಿ, ಆ ಸಮಸ್ಯೆಗೆ ಪರಿಹಾರ ಸಿಕ್ಕತ್ತೆ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಗಿಸುವಂತ ಸಮಯ ಬಂದ್ಬಿಡ್ತು. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ, ಟೀಕೆಗಳನ್ನ, ಸಲಹೆಗಳನ್ನ ನಮಗೆ ಬರ್ತಿಳಿಸಿ. ನಮ್ಮ ಅಡ್ರೆಸ್ ಮತ್ತು ಇಮೇಲ್ ಐಡಿ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ನೋಡ್ತಿದ್ರೆ ಬೊಂಬಾಟ್ ಭೋಜನ ಪ್ರೆಸೆಂಟೆಡ್ ಬೈ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪವರ್ಡ್ ಬೈ ಶ್ರೀಕೃಷ್ಣ ತುಪ್ಪ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ. ಅಲ್ಲಿವರೆಗೂ ನೀವು ನಗುತ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗ್ ತಿನ್ನಿ, ಆರೋಗ್ಯವಾಗಿರಿ. ಟಾಟಾ, ಬೈ ಬೈ.